नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नं अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्मक्षेत्रे कुरुक्षेत्रे समवेतायुत्सवः मम काः पाण्डवाश्चैव किमकुर्वत संजय। श्रीगुरुभ्यो नमः। श्रीकृष्ण ಅರ್ಜುನನಿಗೆ ನೀನು ಯಾವ ರೀತಿಯಲ್ಲಿ ತಿಳ್ಕೊಳ್ಬೇಕು ನನ್ನ ಬಗ್ಗೆ ಅದನ್ನು ಹೇಳುತ್ತೇನೆ ನೀನು ಕೇಳಬೇಕು ಅಂತ ಅವನನ್ನು ತನ್ನೆಡೆಗೆ ಸೆಳೆದು ತಿಳುವಳಿಕೆಯನ್ನು ನೀಡುತ್ತಾನೆ ಅಂತ ಹೇಳಿದ್ದನ್ನು ನೀಡಲು ಉಪಕ್ರಮಿಸ್ತಾನೆ। ಹೇಗೆ ನೀಡುತ್ತೇನೆ ನಾನು ಎನ್ನುವುದನ್ನು ಕೃಷ್ಣ ಹೇಳುತ್ತಾನೆ ಅವನಿಗೆ। ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ। ನಾನು ಜ್ಞಾನವನ್ನು ನೀಡುತ್ತೇನೆ ವಿಜ್ಞಾನವನ್ನು ಕೊಡುತ್ತೇನೆ ಮತ್ತೆ ಏನು ತಿಳಿಲಿಕ್ಕೆ ಬಾಕಿ ಇರುವುದಿಲ್ಲ ಅಂತಾನೆ। ಅದೇನು ಕತೆ ಅಂದರೆ ಜ್ಞಾನ ಕೊಡುತ್ತೇನೆ ವಿಜ್ಞಾನ ಕೊಡುತ್ತೇನೆ ಅಂದ್ರೇನು? ಇಲ್ಲಿ ವಿಷಯ ಇರುವುದಷ್ಟೇ। ಕೃಷ್ಣ ಏನು ಹೇಳಿದ? ಜ್ಞಾನಂ ತೇ ಅಹಂ ವಕ್ಷ್ಯಾಮಿ, ನಿನಗೆ ನಾನು ಜ್ಞಾನವನ್ನು ಹೇಳುತ್ತೇನೆ ಅಂದ। ಎಂತಹ ಜ್ಞಾನದು? ಸವಿಜ್ಞಾನಂ, ವಿಜ್ಞಾನದಿಂದ ಸಹಿತವಾದದ್ದು ಕೂಡಿತ್ತು। ಯಾವುದದು? ಇದಂ, ಇದಂ ಅಂದರೆ ಇದು, ಇದು ಅಂದ್ರೆ ಏನು, ಇದು ಅಂದ್ರೆ ಯಾವುದು? ಇದುವೇ ಇನ್ನು ಹೇಳುವಂಥದ್ದು, ಈಗ ಹೇಳ್ತಾ ಇರುವಂಥದ್ದು, ಅದನ್ನು ಇದು ಅಂದ್ರೆ ಯಾಕೆ ಕರಿಬೇಕು? ಇದು ಜ್ಞಾನವನ್ನು ಕೊಡುತ್ತೇನೆ, ಇದು ವಿಜ್ಞಾನ ಸಹಿತವಾದದ್ದು। ಇದಂ ಅಂದರೆ ಇದಂ ಎನ್ನುವುದಕ್ಕೆ ವಿಶೇಷ ಅರ್ಥ ಬಂದುಂಟು। ಈಗ ಕೃಷ್ಣ ಹೇಳ್ತಾ ಇರುವುದು ಇದನ್ನು ಅಂದರೆ ತನಗೆ ಸಂಬಂಧಪಟ್ಟದ್ದು ಅಂತ ಅರ್ಥ। ನನ್ನ ಬಗ್ಗೆ ನೀನು ತಿಳ್ಕೊಂಡಾಗ ನೀನು ಉತ್ತಮವಾಗಿರತಕ್ಕಂತಹ ಯೋಗದ ಮಾರ್ಗವನ್ನು ಅನುಸರಿಸಿದಂತಾಗುತ್ತೆ ಅಂತ ಹಿಂದೆ ಹೇಳಿದ್ದ, ನಾನು ನಿನಗೆ ತಿಳಿಸ್ತೇನೆ ಅಂದ. ಯಾರ ವಿಷಯ ಹೇಳಬೇಕವನು? ಇದಮ್ಮಂದ್ರೆ ನಾವು ಹೇಳುವಂಥದ್ದು ಯಾವಾಗಲೂ ಇದಮ್ಮಂದ್ರೆ ಅನುಭೂಯಮಾನಂ ಅಂತ ಎಲ್ಲರ ಅರ್ಥ, ಸಾಮಾನ್ಯ ಅರ್ಥ, ಎಲ್ಲೆಡೆಯ ಅರ್ಥ, ಎಲ್ಲರ ಅರ್ಥ ಎನ್ನುವುದಕ್ಕಿಂತಲೂ ಎಲ್ಲೆಡೆಯ ಅರ್ಥ. ಇದು ಅಂದ್ರೆ ಎದುರಿರುವಂಥದ್ದು ಅಂತ ಅರ್ಥ, ಅದು ಅಂದ್ರೆ ಗೊತ್ತಿರದೇ ಇರುವಂಥದ್ದು ಅಂತ. ಈಗ ಇದನ್ನು ನಿನಗೆ ಹೇಳಿಕೊಡುತ್ತೇನೆ, ಈ ಜ್ಞಾನವನ್ನು ನಿನಗೆ ಕೊಡ್ತೇನೆ ಅಂದ್ರೆ ಇದು ನಮಗೆ ಗೊತ್ತಿರುವಂತದ್ದೇ ಆಯ್ತಲ್ಲ. ಗೊತ್ತಿರುವಂಥದ್ದನ್ನು ಕೊಡುವುದೆಂಥದ್ದು, ಹೇಳಿಕೊಡುವುದೆಂಥದ್ದು? ನೀನು ಮನುಷ್ಯ ಇದ್ದಿ, ಇದನ್ನ ಯಾಕೆ ಹೇಳಬೇಕು? ನಾನು ಮನುಷ್ಯ ಇದ್ದಿ ಎನ್ನುವುದು ನನಗೆ ಅನುಭವ ಉಂಟು. ನಾನು ಪ್ರತ್ಯಕ್ಷದಿಂದ ಅನುಭವಿಸ್ತಾ ಇದ್ದೇನೆ. ನಾನು ಪ್ರಾಣಿ ಅಲ್ಲ, ನಾನು ಮರ ಅಲ್ಲ ಎನ್ನುವುದನ್ನು ಮರಕ್ಕಿಂತ ಭಿನ್ನವಾಗಿ, ಪ್ರಾಣಿಗಿಂತ ಬೇರೆಯಾಗಿ ನನ್ನ ಅಸ್ತಿತ್ವ ನಾನು ನೋಡಿಕೊಳ್ಳುವುದರಿಂದ ನನಗೆ ಅದು ಜ್ಞಾನ ಕೊಡಬೇಕು. ಅದು ಅಂದರೆ ನನಗೆ ಯಾವುದು ಗೊತ್ತಿಲ್ಲದ್ದು ಅದು. ಆದ ಕೃಷ್ಣ ಹೇಳ್ತಾ ಇಲ್ಲ, ಈ ಶ್ಲೋಕಗಳೆಲ್ಲ ಸಂಕೀರ್ಣತೆಗೆ ಓಡುವುದು ಅದಕ್ಕೋಸ್ಕರ ಈ ಕೆಲವು ಶಬ್ದಗಳು ಹಾಕಿ ಅರ್ಥ ಮಾಡಿಕೊಳ್ಳಲು ತೆರಳಿದವರಿಗೆ ಕಷ್ಟ ಆಗಿಬಿಡುತ್ತೆ. ಸುಮ್ಮನೆ ಈ ಜ್ಞಾನವನ್ನು ಈ ಜ್ಞಾನದೊಡನೆ ಹೇಳಿಬಿಡುತ್ತೇನೆ ಹೇಳಿದ್ರೆ ಬಹಳ ಸುಲಭ, ಅನುವಾದ ಮಾಡಲಿಕ್ಕೆ ಭಾರಿ ಸುಲಭ, ಅರ್ಥ ಮಾಡಿಕೊಳ್ಳುವುದು ಭಾರಿ ಕಷ್ಟ. ಈ ಜ್ಞಾನವನ್ನು ವಿಜ್ಞಾನದೊಡನೆ ಹೇಳುತ್ತೇನೆ ನೀನು ಕೇಳು, ಸುಲಭ ಆಯ್ತು. ಅವ ಹೇಳಿದ್ದೇನೆ ನೀನು ಕೇಳಿದ್ದೇನೆ ಇಬ್ಬರಿಗೂ ಗೊತ್ತಿರುವುದಿಲ್ಲ ಅಂತ ಅನುವಾದ ಸುಲಭ ಆಯ್ತು. ಆದ್ರೆ ಈ ಜ್ಞಾನ ಅಂದ್ರೆ ಎಂಥದ್ದೊಂದು ಪ್ರಶ್ನೆ. ಈ ಅಂದ್ರೆ ಏನು, ಇದು ಅಂದ್ರೆ ಏನು? ನಮಗೆ ಗೊತ್ತಿರುವುದು ಅಂತ ಅರ್ಥ. ಯಾವಾಗಲೂ ಯಾವಾಗಲೂ ಇದಂ ಪ್ರತ್ಯಯ ಹಾಕಿ ತೋರಿಸಿಕೊಡುವಂಥದ್ದನ್ನೆಲ್ಲ ಅರ್ಥದಲ್ಲಿ ಹೇಳುವುದಾದ್ರೆ ಪರಿದೃಶ್ಯಮಾನಂ ಅನುಭೂಯಮಾನಂ ಅಂತ ಅರ್ಥ. ನಮಗೆ ಗೊತ್ತಿರುವಂಥದ್ದು, ಕಾಣುವಂಥದ್ದು ಎಲ್ಲ ಅರ್ಥ. ಅದು ಅಂತ ಹೇಳಿದ್ರೆ ಕಾಣದೇ ಇರುವಂಥದ್ದು, ಅನುಭವಕ್ಕೆ ದೊರಕದೇ ಇರುವಂಥದ್ದು, ಕೃಷ್ಣ ಒಂದೊಮ್ಮೆ ದೊರಕದೇ ಇರುವ ಅನುಭವಿಸದ ಆ ದೂರದ ಜ್ಞಾನವನ್ನು ಹೇಳುತ್ತಾನೆ ಹೇಳಿದ್ರೆ ಬಹಳ ಸುಲಭ ಆಗ್ತಿತ್ತು. ಇದಂ ಬದಲಿಗೆ ಅದಹ ಅಂದಿದ್ರೆ ಸರಿಯಾಗ್ತಿತ್ತು.
ಅದು ಅದು ಅಂತ ಹೋಗಿ ಇದು ಇದು ಆದದ್ರಿಂದಲೇ ನಮ್ಮನ್ನು ಅದು ಇದು ಮಾಡಿದೆ. ಈಗ ಏನ್ ಮಾಡಿದೆ, ಅದೇನು, ಅದೇನು ಹೇಳಬೇಕು, ಇದು ಏನು ಅಂತ ಅದು ಹೇಳಬೇಕು. ಇದಮ್ಮಂದ್ರೆ ಈ ಅಂದ್ರೆ ಎಂತದು, ಈ ಅಂದ್ರೆ ಈ ಅಂದ್ರೆ ಈ ಅಂದ್ರೆ ಇಷ್ಟ ಅಂತ ಅರ್ಥ, ಕಾಮಿತ ಅಂತ ಅರ್ಥ, ಇಚ್ಛಿತ ಅಂತ ಅರ್ಥ. ಅದನ್ನು ದಾ ಅಂದರೆ ಕೊಡುವಂಥದ್ದು, ನಮ್ಮ ಇಷ್ಟವಾದದ್ದನ್ನು ಕೊಡುವಂತಹ ಜ್ಞಾನವನ್ನು ಕೊಡುತ್ತೇನೆ ಅಂದ ದೇವರು. ಹಾಗಾದರೆ ಸರಿ, ಇದಮ್ಮಂದ್ರೆ ಇದು ಅಲ್ಲ, ಇಷ್ಟದಂ ಈ ಕಾಮನೆ ಅಂತ ಧಾತು, ಬಯಸುವಂಥದ್ದು. ಯಾರಿಗೆ ಯಾವುದವರ ಬಯಕೆ ಇದೆ, ಯಾರು ಎಲ್ಲಿದ್ದಾರೋ ಅದು ಅದನ್ನು ಬಯಸ್ತಾರೆ, ಯಾರು ಯಾರ ಹಂತದಲ್ಲಿದ್ದೇವೆಯೋ ಆ ಹಂತದನ್ನು ಬಯಸ್ತಾರೆ. ಅರ್ಥಕಾಮದವ ಅರ್ಥವನ್ನು ಬಯಸ್ತಾನೆ, ಅವನು ದುಡ್ಡಿನಲ್ಲಿದ್ದಾನೆ. ಹಣದವ ಹಣವನ್ನೇ ಬಯಸ್ತಾನೆ, ಇನ್ನೂ ಹಣವನ್ನು ಬಯಸ್ತಾನೆ, ಹಣ ಅಭ್ಯಾಸ ಆಗಿದೆ ಅವನಿಗೆ. ಅದನ್ನು ಅವನಿಗೆ ವೈರಾಗ್ಯ ಹರಿಯಲ್ಲಿ ಬಂದಿದೆ. ಅವನಿಗೆ ಹಣ ಸರ್ವೋತ್ತಮ, ಹರಿ ಸರ್ವೋತ್ತಮ ಅಲ್ಲ ಅವನಿಗೆ. ದುಡ್ಡು ಮಾಡಿ ಅವನು ಹೇಳೋದು ಇನ್ನೊಬ್ರು ಉಪದೇಶವದೇ, ಯಾರಿಗಾದರೂ ಅವನು ಆಶೀರ್ವಾದ ಮಾಡೋದಾದರೂ ಹಾಗೆ ಹೇಳುದು, ಶ್ರೀಮಂತನಾಗು ಹಣವಂತನಾಗು ಹೇಳಿಕೊಂಡು ತಿರುಗಿಸಿಕೊಡ್ತಾನೆ. ಅದನ್ನು ಯಾರು ಹೇಗಿದ್ದಾನೋ ಅದನ್ನು ಹಾಗೆ ಕರೆಯುವುದು ಅವನ ಕ್ರಮ. ಆದ್ದರಿಂದ ಸಂಪತ್ತಿನಲ್ಲಿ ಮುಳುಗಿದ್ದಾನವನು, ಅರ್ಥಕಾಮುಕ, ಅರ್ಥವನ್ನೇ ಕೇಳುತ್ತಾನೆ. ಅದೇ ಅದರ ಆಚೆಗೆ ನಿಂತವ ಒಬ್ಬ ಧರ್ಮಕಾಮಕ, ಅವನು ಧರ್ಮವನ್ನು ಕೇಳುತ್ತಾನೆ, ದೇವರಲ್ಲಿ ಧರ್ಮ ಆಗುವಂತೆ ಮಾಡಯ್ಯ, ಧಾರ್ಮಿಕನನ್ನಾಗಿಸು, ಧರ್ಮ ಮಾಡಲಿಕ್ಕೆ ಅವಕಾಶ ಕೊಡು ಕೇಳುತ್ತಾನೆ. ಇನ್ನು ಕಾಮುಕ ಕಾಮವನ್ನೇ ಕೇಳುತ್ತಾನೆ, ಸ್ತ್ರೀಕಾಮನಾದರೆ, ವನಿತಾ ಕಾಮನಾದರೆ, ಇನ್ನಿತರ ಭೋಗ ಕಾಮನಾದರೆ ಅದನ್ನು ಕೇಳುತ್ತಾನೆ. ಮೋಕ್ಷ ಕಾಮ ಅದು ಮಾತ್ರ ಯಾರಿಲ್ಲ. ಯಾಕೆ, ನಮ್ಮ ಹಂತಗಳು ಇಷ್ಟೇ ಇರುವುದು. ಬಾಲ್ಯದಲ್ಲಿ ಆಡುವುದು, ಯವನದಲ್ಲಿ ಬಯಕೆಯ ಬೆನ್ನ ಹಿಂದೆ ಹೋಗುವುದು, ಅದ ನಂತರದಲ್ಲಿ ಭೋಗದ ವಿಲಾಸ, ಬದುಕಿನಲ್ಲಿ ಸಂಪತ್ತು ಕೂಡಿ ಹಾಕುವುದು, ಮತ್ತೆ ಎನ್ನುವುದಿಲ್ಲ, ಆಗಲೇ ಸಾಯ್ತಾನವ. ನಾಲ್ಕನೇ ಅಂತ ಇಲ್ಲ, ಎಲ್ಲವನ್ನೂ ತೊರೆದು ಭಗವತ್ಪ್ರಿಯನಾಗಿ ಮೋಕ್ಷಕಾಮನಾಗಿ ಬದುಕಲಿಕ್ಕೆ ಅವನಿಗೆ ಆಗುವುದಿಲ್ಲ, ಆ ಹಂತ ಸಿಗುವುದೇ ಇಲ್ಲ. ಯಾರಿಗೂ ಇದ್ದ ಸಂಪತ್ತನ್ನು ತಿನ್ನುವುದು ಸಾಕು ಅಂತ ಕಾಣುವುದಿಲ್ಲ. ಅದರಿಂದ ಮೂರನೇ ಹಂತದಲ್ಲಿ ವೈರಾಗ್ಯ ಬರುವುದಿಲ್ಲ, ಅದು ಬಂದರೆ ನಾಲ್ಕನೆಯದ್ದು ಭಗವಂತ ಸಿಗ್ತಾನೆ. ಅಂದ ಈ ಮೂರರಲ್ಲೇ ನಮ್ಮದಾಯಿತು, ಅದರಲ್ಲೇ ನಿಲ್ತು ಹೋಯಿತು. ಅದರಿಂದ ಮಧ್ಯದಲ್ಲಿ ಇರತಕ್ಕಂತಹ ಸಂಪತ್ತಿನಲ್ಲಿಯೇ ನಮ್ಮ ಸುಖ ನಿಂತದ್ರಿಂದ ಅದರ ಆಚೆ ಗೊತ್ತಾಗಲಿಲ್ಲ. ಆದರೆ ನಾವು ಇಷ್ಟಪಡಬೇಕಾದ್ದು, ನಮಗೆ ಇಷ್ಟವಾಗುವಂಥದ್ದು ಅದು ಮೋಕ್ಷ ಮಾತ್ರ. ಅದರಿಂದ ಇಷ್ಟ ಅಂದರೆ ಎಲ್ಲರೂ ಇಷ್ಟಪಡುವ ಅಂತ ಅರ್ಥ ಅಲ್ಲ, ಇಷ್ಟ ಆಗಬೇಕಾದ್ದು ಅಂತ ಅರ್ಥ, ಅಭೀಷ್ಟಪ್ರದವಾದದ್ದು ಅಂತ ಅರ್ಥ. ಈಗ ಉಳಿದದ್ದೆಲ್ಲ ಅನಿಷ್ಟಾದಾಯಕಗಳು. ನಮಗೆ ಇಷ್ಟ ಆಗಬಹುದು, ಮಗುವಿಗೆ ಸಿಹಿ ಅನ್ನುವುದು ಇಷ್ಟ, ಆದರೆ ಜ್ವರ ಉಲ್ಬಣ ಆಗುತ್ತೆ, ಏನು ಮಾಡುವ, ಅದಕ್ಕೆ ಕಷಾಯವನ್ನೇ ಕೊಡಬೇಕಾಗತ್ತೆ. ಕಷಾಯ ಕೊಡದಿದ್ದರೆ ಅದರ ಹೊಟ್ಟೆ ಸರಿಯಾಗುವುದಿಲ್ಲ, ಜ್ವರ ಹೋಗುವುದಿಲ್ಲ. ಅಯ್ಯ ಕಷಾಯ ಅದು ರುಚಿ ಇಲ್ಲ, ಒಗರು ನನಗದು ಬೇಡ, ಕಹಿ ನನಗಾಗದು, ಸಿಹಿಯೇ ಕೊಡು ಅಂದರೆ ಹುಳಬಾಧೆ ಹೆಚ್ಚಾಗ್ತದೆ, ಹೊಟ್ಟೆ ನೋವು ಹೆಚ್ಚಾಗ್ತದೆ, ಜ್ವರ ಹೆಚ್ಚಾಗ್ತದೆ, ಮಗು ಸಾಯ್ತದೆ. ಹಾಗೆ ಅದಕ್ಕೆ ಇಷ್ಟವಾಗುವುದನ್ನು ನಾವು ಕೊಡುವುದಲ್ಲ, ಅದು ಅಭೀಷ್ಟವೋ ಕೇಳುವುದು, ಅದು ಅನಿಷ್ಟ ನಿವೃತ್ತಿಕಾರಕವೋ ಅಂತ ನೋಡಬೇಕು. ಅದರಿಂದ ಇಲ್ಲಿ ಇದಂ ಹೇಳುವಾಗ ವಾಸ್ತವವಾಗಿ ಅವನು ಬಯಸದಿದ್ರೂ ಅವನು ಬಯಸಬೇಕಾದ್ದನ್ನು ಕೊಡುತ್ತದೆ ಅಂದ ಇದು ಕೃಷ್ಣ. ಅದಕ್ಕೆ ಶೃಣು ಅಂತ ಹೇಳಿತ್ತು, ನಿನಗೆ ಬೇಕಾದ ನಾನು ಕೇಳುವುದಿಲ್ಲ, ನಿನಗೇನು ಹೇಳಿದರೆ ಬೇಕಾಗುತ್ತೋ ಅದನ್ನು ಹೇಳುತ್ತೇನೆ ಅಂದ. ಇದು ಎರಡು ವ್ಯತ್ಯಾಸಗಳು. ಇದನ್ನು ನಾವು ಲೋಕದಲ್ಲಿ ಉದಾಹರಣೆಗೆ ಹೇಳುವುದಾದರೆ ವೃತ್ತಪತ್ರಿಕೆಗಳಿಗೆ ಹೇಳುವು. ವೃತ್ತಪತ್ರಿಕೆಗಳು ನಮಗೆ ವೃತ್ತಾಂತಗಳನ್ನು, ಇತಿಮಿತಿಗಳನ್ನು, ಮಾಹಿತಿಗಳನ್ನು ಕೊಡುತ್ತವೆ. ಅದು ನಮಗೆ ಬೇಕಾದ್ದು ಕೊಡುತ್ತದ ಅಲ್ಲ, ನಮಗೆ ಯಾವುದು ಬೇಡವಾದದ್ದು ಅದನ್ನು ಕೊಡುತ್ತದೆ. ನಮಗೆ ಬೇಕಾದ್ದನ್ನು ತರತಕ್ಕ ವೃತ್ತಪತ್ರಿಕೆಗಳು ನಮ್ಮಲ್ಲಿ ಉಂಟಾ, ಇಲ್ಲ. ಇಷ್ಟೇ ವ್ಯತ್ಯಾಸ, ಇಷ್ಟೇ. ನಮಗೆ ಬೇಕಾದ ಮಾಹಿತಿಯನ್ನು ಕೊಡುವ ಪತ್ರಿಕೆಗಳು ನಮ್ಮ ಹತ್ತಿರ ಬರುವುದಿಲ್ಲ. ನಾವು ಏನು ಓದಬೇಕು ಅಂತ ಅವುಗಳು ಬಲಾತ್ಕಾರವಾಗಿ ಕೊಡುತ್ತವೆ, ಅವುಗಳು ಕೊಡ್ತವೆ. ಸಿನಿಮಾ ವಾರ್ತೆಗಳು 8-10 ಪುಟ, ಕ್ರೀಡಾ ವಾರ್ತೆಗಳು ಪೂರಾ ಪತ್ರಿಕೆ, ಅಲ್ಲಿ ಇಲ್ಲಿ ಏನೆಲ್ಲ ಮಾರ್ಲಿಕ್ಕೆ ಇಟ್ಟಿದ್ದಾರೆ, ಎಷ್ಟು ಪೈಸೆಗೆ ಕಮ್ಮಿಯಲ್ಲಿ ಕೊಡ್ತಾರೆ, ಮೊದಲು ಹೆಚ್ಚು ಮಾಡಿದ್ದಕ್ಕೆ ಅದೇ. ಇದೆಲ್ಲದಿನ್ನೇನುಂಟು, ಅದು ನಾವು ಓದಬೇಕಾ? ಯಾರು ಏನು ವಸ್ತು ಬೇಕಾಯಿತು ಅದನ್ನು ಹೋಗಿ ಅವರು ಪಡೀತಾರೆ, ಅದು ಯಾವ ಕರ್ಮಕ್ಕೆ ಅಷ್ಟು ಪುಟಗಳನ್ನು ಹಾಳು ಮಾಡುವುದು? ಸತ್ತವರ ಎಲ್ಲರ ಚಿತ್ರಗಳು ಇದ್ದಾಗ ಒಂದಿನೂ ಆಗಲಿಲ್ಲ, ಪಾಪ ಇದ್ದಾಗ ಅವರನ್ನು ಅದನ್ನು ತುಂಡು ಮಾಡಿ ಗೋಡೆಯಲ್ಲಿ ಅಂಟಿಸಿ ಖುಷಿ ಪಡ್ತಿದ್ರು. ಸತ್ತಂದ್ರೆ ಯಾರಿಗೆ ಬೇಕದು? ಎಲ್ಲರೂ ಆಗಿದ್ದು, ಒಬ್ಬನ ಚಿತ್ರವನ್ನು ಎಲ್ಲರೂ ಆಗಿ ದುಡ್ಡು ಕೊಟ್ಟಿದ್ದು ಬಿಡ್ತಾರೆ. ಹಾ, ನಾನು ಸತ್ತವ ಗೊತ್ತಾಯ್ತು ಅವನು ದುಡ್ಡು ಕೊಟ್ಟಿದ್ದೇನೆ ಅಂತ ಬಂದು. ಯಾರಿಗೆ ದುಡ್ಡು ಕೊಟ್ಟ? ಅದೇ ಸತ್ತವರ ಮನೆಗಾದರೂ ಆ 2,000 ಕೊಟ್ಟಿದ್ರೆ ಆ ಜಾಹೀರಾತಿನ ಬದಲಿಗೆ ಅವರು ಸಂತೋಷವಾಗಿ ಅವನ ಕೆಲಸ ಮಾಡ್ತಿದ್ರು.
ಆ ಪೇಪರಲ್ಲಿ ಒಬ್ಬನದ್ದೇ ಚಿತ್ರ 50 ಕಡೆಯಲ್ಲಿ ಹಾಕಿ 50-60 ಸಾವಿರ ಪತ್ರಿಕೆಯವರಿಗೆ ತುಂಬಿಸಿಬಿಡ್ತಾರೆ. ಈ ಸತ್ತವನ ದುಡ್ಡು ಅವತ್ತಿಂದ ಮೇರಿಯುದು, ಯಾರಿಗೂ ಬುದ್ಧಿ ಇಲ್ಲ. ಅದನ್ನೇ ಹೇಳಿದ್ದು, ಏನು ಬೇಕು ಅದನ್ನು ಕೊಡ್ತಾರೆ ಜನ, ನಿಜವಾಗಿ ಯಾವುದು ಬೇಕಿತ್ತು ಅದನ್ನು ಕೊಡುವುದಿಲ್ಲ. ಒಂದು ಕಡೆಯಲ್ಲಿ ದೊಡ್ಡ ದೇವರ ಪ್ರತಿಷ್ಠೆಯಾಗಿ ಸಂಭ್ರಮದ ಚಿತ್ರ ಬಂದರೆ ಒಂದು ದೇವರ ಚಿತ್ರವರು ಹಾಕುವುದಿಲ್ಲ, 5 ಪೈಸೆ ಕೊಡದೆ. ಅದಕ್ಕೆ ಅವರು ಮೂಸುವುದಿಲ್ಲ, ಹತ್ತಿರ ಬರುವುದೇ ಇಲ್ಲ. ಎಲ್ಲೇ ಒಂದು ಪ್ರಾದೇಶಿಕ ತುಂಡು ವಾರ್ತೆಯಲ್ಲಿ ಅದನ್ನು ಸಣ್ಣದ ಗೆರೆಯಲ್ಲಿ ಹಾಕಿಬಿಡ್ತಾರೆ. ಇಂಥ ಕಡೆ ಅದು ಚಿತ್ರ ದೊಡ್ಡ ದುರ್ಬೀನ್ ಇಟ್ಟರು ಗೊತ್ತಾಗೋದಿಲ್ಲ ನಮಗೆ ಎಂಥ ದೇವರು ಅಂತ. ಇದು ನಮ್ಮ ಅವಸ್ಥೆ ಹೀಗಿದೆ. ಅದನ್ನು ಕೃಷ್ಣ ಹೇಳಿದ. ಆದ್ರಿಂದ ನಿಮಗೆ ಏನು ಕೊಡಬೇಕು ಅದನ್ನು ಕೊಡುವುದು ನಮ್ಮ ಲೋಕದಲ್ಲಿ ಬೇಕಾದಷ್ಟು ಇದೆ. ಆಹಾರಗಳಾಗಲಿ, ಚಿಂತನೆಗಳಾಗಲಿ, ಹೀಗೆಯೇ ನಮ್ಮನ್ನು ಬಲಾತ್ಕಾರವಾಗಿ ತಿನ್ನಿಸ್ತಾರೆ, ಬಲಾತ್ಕಾರವಾಗಿ ತೋರಿಸ್ತಾರೆ, ಬಲಾತ್ಕಾರವಾಗಿ ದುಡಿಸ್ತಾರೆ. ಆದರೆ ಯಾವ ಕಡೆಗೆ ನಾವು ನಿಜವಾಗಿ ಹೋಗಬೇಕಿತ್ತೋ ಅದನ್ನು ಅವರು ಹೇಳುವುದಿಲ್ಲ, ಅವರು ತಿಳಿಸಿಕೊಡುವುದಿಲ್ಲ. ಅದರಿಂದ ಕೃಷ್ಣ ಮೊದಲೇ ಶೃಣು ಹೇಳಿದ್ದದಕ್ಕೆ, ಕೇಳಯ್ಯ ನೀನು ಕೇಳಬೇಕು. ಯಾಕೆ ನೀನು ಕೇಳಬೇಕು ಅಂತ ಕೇಳಿಕೊಂಡು ಕೇಳುವುದಿಲ್ಲ, ನನಗೊತ್ತು ಕಷ್ಟ ಆಗತ್ತೆ, ಆದರೆ ನಾನೇ ಬಲಾತ್ಕಾರವಾಗಿ ನಿನಗೆ ಕೇಳಿಸುವುದು ಅಂದ. ಅದಕ್ಕೋಸ್ಕರ ಇದಮ್ಮಂದ, ಇದು ನಿನ್ನ ಅಭಿಷ್ಟಕ್ಕೆ ಕಾರಣವಾಗತ್ತೆ, ಆದರೆ ಇದು ನಿನಗೆ ಇಷ್ಟ ಆಗಬೇಕು ಅಂತಿಲ್ಲ. ಇದು ನೀನು ಪ್ರೀತಿಸಬೇಕು ಅಂತಿಲ್ಲ, ಆದರೆ ಇದು ನಿನ್ನನ್ನು ಪ್ರೀತಿಸ್ತದೆ. ಇದು ಹೊರನೋಟಕ್ಕೆ ನಿನ್ನ ಉದ್ಧಾರಕ್ಕೆ ಕಾರಕ ಆಗಿರುವುದಿಲ್ಲ, ಆದರೆ ಇದು ಆತ್ಮೋದ್ಧಾರಕ್ಕೆ ಸರಿಯಾಗತ್ತೆ. ಅದಕ್ಕೋಸ್ಕರ ಹೇಳುತ್ತೇನೆ ಅಂತ ಹೇಳಿ ಇದಮ್ಮಂತ ತನ್ನ ವಿಷಯ ಅಂದ. ದೇವರಿಗೆ ಇದು ಎನ್ನುವುದು ಹತ್ತಿರ, ನಾವು ಇದು ಎನ್ನುವುದಕ್ಕೆ ಹತ್ತಿರದ್ದೇ ಅರ್ಥ ಮಾಡಬೇಕು ಅಂತ ಹಠ ಹಿಡಿದ್ರೆ ಹೌದು ಅದು ಒಂದು ಅರ್ಥ. ಯಾವುದು? ದೇವರು ಹೇಳುವುದಲ್ವಾ. ದೇವರು ಯಾರ ವಿಷಯ ಹೇಳೋದು? ತನ್ನ ವಿಷಯ ಹೇಳೋದು. ಅದರಿಂದ ದೇವರಿಗೆ ಇದಮ್ ಎನ್ನುವುದು ಅವನ ವಿಷಯ, ಆದ್ದರಿಂದ ಹತ್ತಿರ. ಅದು ಅಂತ ಹೇಳಿದರೆ ಜೀವನ ವಿಷಯ ಇಷ್ಟೇ. ಕೃಷ್ಣ ಮಾತಾಡುವುದರಿಂದ ಯಾರ ವಿಷಯ ಮಾತಾಡ್ತಾನೆ ಕೇಳಿದರೆ, ಕೃಷ್ಣನಿಗೆ ಜೀವರು ಎನ್ನುವುದು, ಲೋಕ ಎನ್ನುವುದು, ಜಡ ಎನ್ನುವುದು ಅದು, ಇದು ಎನ್ನುವುದು ಅವನೇ. ನಮಗೆ ಹೇಗೆ ಇದು ಎನ್ನುವುದು ಹತ್ತಿರ, ಇದು ನನ್ನ ಅಂಗಿ ಅಥವಾ ಇದು ಅಂಗಿ ಅಂದಾಗ ನಾವು ನಮ್ಮದನ್ನು ತೋರಿಸ್ತೇವೆ, ಅದು ಬಟ್ಟೆ ಅಂದಾಗ ಇನ್ನೊಬ್ಬನದ್ದು ಅಂತ ಹೇಳ್ತೇವೆ ದೂರದ್ದು ಅಂತ, ಇದು ಅಂದಾಗ ನಮ್ಮ ಸಮೀಪದಲ್ಲಿರುವ, ನಮ್ಮ ಅನುಭವಕ್ಕೆ ಬರುವ, ನಮ್ಮ ದೃಶ್ಯಕ್ಕೆ ನಿಂತ ವಸ್ತು, ಅದು ಅಂದಾಗ ದೂರದಲ್ಲಿಲ್ಲದ್ದು, ನಮ್ಮ ಸಂಬಂಧ ಅಲ್ಲದ್ದು, ವಿಲಕ್ಷಣವಾದದ್ದು, ಪರವಾದದ್ದು, ಪರಕೀಯವಾದದ್ದು. ಅದರಿಂದ ದೇವರಿಗೆ ಇದಮ್ಮಂದಾಗ ದೇವರ ವಿಷಯ ಅಂತ ಅರ್ಥ. ದೇವರು ಅದು ಅಂದಾಗ ಜೀವರದ್ದೋ ಪ್ರಪಂಚದ್ದೋ ಜಡದ್ದೋ ವಿಷಯ. ಅದರಿಂದ ಇಲ್ಲಿ ಯಾರ ವಿಷಯ ಬಂತು ಎನ್ನುವುದು ದೊಡ್ಡ ಸಂಗತಿ ಇಲ್ಲಿ. ಅದಕ್ಕೋಸ್ಕರ ಕೃಷ್ಣ ಬಹಳ ಸಾಕೂತವಾಗಿ ಆಗಿದ ಶಬ್ದ ಇದು. ದೇವರ ವಿಷಯ ತಿಳಿದ್ರೆ ಏನಾಗುತ್ತೆ ಕೇಳಿದರೆ, ಅದು ನಿನಗೆ ಸರ್ವೋಚ್ಚವಾದ ಅಭೀಷ್ಟವನ್ನು, ನಿನಗೆ ಅತ್ಯಂತ ಇಷ್ಟವಾದ ಮೋಕ್ಷವನ್ನು ಕರುಣಿಸ್ತದೆ. ಎಲ್ಲ ದೇವರ ವಿಷಯಗಳು ಹಾಗೆ. ದೇವರ ವಿಷಯ ಯಾಕೆ ಹೇಳಬೇಕು ಹೇಳಿದರೆ, ಪ್ರತಿಯೊಂದು ಕಡೆಯಲ್ಲಿಯೂ ಪ್ರಯೋಜನ ಇಲ್ಲದೆ ಯಾವೊಬ್ಬನು ಅಲ್ಲಾಡುವುದೇ ಇಲ್ಲ. ಅಲ್ಲಾಡಬೇಕಾದ್ರೆ, ಅವನ ಪ್ರತಿಸ್ಪಂದ ಬೇಕಾದರೆ ಏನಾದರೂ ಒಂದು ಪ್ರಯೋಜನ ಬೇಕು. ಅದಕ್ಕೆ ಮೊದಲೇ ಭಗವಂತ ಹೇಳ್ತಾ ಇದ್ದಾನೆ ಇದಂ ಜ್ಞಾನಂ ಅಂತ. ಇದು ನೀನು ತಿಳ್ಕೊಂಡ್ರೆ, ಇದು ತಿಳ್ಕೊಂಡ್ರೆ ಅಂತಲ್ಲ, ನನ್ನ ವಿಷಯ ತಿಳ್ಕೊಂಡ್ರೆ, ನನ್ನ ವಿಷಯ ತಿಳ್ಕೊಂಡ್ರೆ ಅಂತಲ್ಲ, ನಿನ್ನಿಷ್ಟವನ್ನು ಕೊಡುವ ವಿಷಯ ತಿಳ್ಕೊಂಡ್ರೆ ಅಂದ. ಹಾಗಾದ್ರೆ ಆಯ್ತು, ಕಿವಿ ಕೊಡ್ತಾನೆ. ನಿನ್ನ ಇಷ್ಟವನ್ನು ಕೊಡುವ ಸಂಗತಿ ಕೇಳು. ನಿನಗದು ಇಷ್ಟ ಆಗಬೇಕು. ಈಗ ಆಗದಿದ್ರೂ ಅದು ನಿನಗೆ ಇಷ್ಟವನ್ನು ತಂದು ಕೊಡ್ತದೆ. ಮೋಕ್ಷ ಸುಖವನ್ನು ಕೊಡುವಲ್ಲಿ ಅದು ಸಮರ್ಥವಾಗ್ತದೆ. ಅದರಿಂದ ಮೋಕ್ಷ ಜ್ಞಾನವನ್ನು ನಾನು ಕೊಡುತ್ತೇನೆ ಅಂದ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ ಅಂತಾನೆ. ಮತ್ತೆ ಇನ್ನೊಂದು ಮುಖ ಹೇಳುತ್ತಾನೆ, ಪೂರ ಹೇಳುತ್ತೇನಯ್ಯ ಅಂದ. ಯಾಕೆ ಇಲ್ಲಿ ಹೇಳಿದ ನಂತರ ಇದನ್ನು ಕೊಡ್ತದೆ ಅಂತ ನೀನು ಹೇಳಿದರೆ, ಇಷ್ಟವನ್ನು ಕೊಡುತ್ತೆ ಹೇಳಿದರೆ, ಇಷ್ಟ ಪ್ರಾರಂಭ ಮಾತ್ರ ಆಗಿಬಿಟ್ರೆ ಇನ್ನು ಮುಂದಿನದ್ದನ್ನು ಇನ್ನೊಂದು ಕಡೆಯಲ್ಲಿ ತಕೋ ಹೇಳಿದರೆ ನಾವೆಲ್ಲಿ ಒದ್ದಾಡೋದು? ಕೊಟ್ಟ ನಂತರ ಪೂರ ಇರಬೇಕು. ಪ್ರಾರಂಭ ಮಾತ್ರ ಮಾಡಿ ಚೂರು ಮಾಡಿ ಬಿಡಬಾರದು. ಆಸೆ ಹುಟ್ಟಿಸಿ ನಿಲ್ಲಿಸಬಾರದು. ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿದಾಗ ನಿಲ್ಲಿಸಿ ಹೋಗಬಾರ್ದು. ಅದರಿಂದ ಪೂರ ಅದು ಪ್ರಾಪ್ತಿಯಾಗುವಂತೆ ಕಾರಣ ಆಗುವಂತೆ ನೀನು ವ್ಯವಸ್ಥೆ ಮಾಡಬೇಕಂದಾಗ ಅಶೇಷತಃ ಅಂದ. ನಿನಗೆ ಪೂರ್ತಿ ಬಾಕಿ ಉಳಿಯದಂತೆ, ಶೇಷ ಅಂದರೆ ಬಾಕಿ ಉಳಿತ, ಒಂದು ಚೂರು ಉಳಿಯದಂತೆ ಪೂರವಾಗಿ ಕೊಡುತ್ತೇನೆ ಅಂದ. ಮತ್ತೆ ಅಶೇಷತಃ ಅಂದರೆ ಸಮಗ್ರವಾದ ಅರಿವು. ಸಮಗ್ರ ಅಂದರೆ ಸಾಂಗೋಪಾಂಗವಾದ ಅರಿವು. ಅರಿವಿನೊಡನೆ ಮಾಡಬೇಕಾಗಿರತಕ್ಕಂತಹ ಪರಿಕ್ರಮದ ಬಗ್ಗೆಯೂ ಇದು ಮುಖ್ಯ. ಜ್ಞಾನವನ್ನೇನೋ ಕೊಡ್ತಾನೆ, ಆದರೆ ಅದದ್ದು ಸಲಕರಣೆ ಕೊಡುವುದಿಲ್ಲ, ಅದೇ ಕಷ್ಟ. ಸಲಕರಣೆ ನಮ್ಮಲ್ಲಿ ಸಿಕ್ಕಿಸ್ಲಿಕ್ಕೂ ಬರುವುದಿಲ್ಲ, ಅದು ಇನ್ನೊಂದು ಕಷ್ಟ. ಅದರ ಉಪಯೋಗ ಮಾಡಲಿಕ್ಕೆ ನಮ್ಗೆ ಗೊತ್ತಿರುವುದಿಲ್ಲ, ಅದು ಮತ್ತೊಂದು ಕಷ್ಟ. ಇದು 2-3 ಹಂತದಲ್ಲಿ ನಾವು ಕಷ್ಟ ಅನುಭವಿಸ್ತೇವೆ. ನಮ್ಮಲ್ಲಿ ಅರಿವು ಇದೆ, ಆದರೆ ಉಪಯೋಗಿಸಿಕೊಳ್ಳತಕ್ಕಂತಹ ಮಾಧ್ಯಮಗಳು ಇಲ್ಲ. ಮಾಧ್ಯಮಗಳು ಇವೆ, ಅದನ್ನು ಬಳಸಿಕೊಳ್ಳುವ ವಿಧಾನ ಗೊತ್ತಿಲ್ಲ. ಬಳಸಿಕೊಳ್ಳುವ ವಿಧಾನ ಗೊತ್ತಿದೆ, ಆದರೆ ಅದರಲ್ಲಿ ಬೇಕಾದ ಹಾಗೆ ಫಲಿತಾಂಶವನ್ನು ಪಡೀಲಿಕ್ಕೆ ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ.
ಪ್ರತಿಯೊಂದು ಕಡೆಯಲ್ಲಿರತಕ್ಕಂತ ಭಗವಂತನ ವೈಭವವನ್ನು ಅದೇ ರೀತಿಯಾಗಿ ಕಾಣುವ ಮೂಲಕ ವ್ಯಕ್ತಿ ತನ್ನ ಯೋಗದಲ್ಲಿ ಸಿದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ಬರ್ತದೆ ಅಂತ ಒಂದು ಪರಿಕ್ರಮವನ್ನು ಕೊಟ್ಟ. ಜ್ಞಾನದಲ್ಲಿ ಒಂದು ಬಗೆಯದು ಅರ್ಥ ಆಗಲಿಲ್ಲ. ಅದಕ್ಕೆ ದೇವರು ಹೇಳಿದ, ನೋಡಯ್ಯ ನೀನು ತರಗೆಲೆಯಂತೆ ಇದ್ದಿ, ಹೌದಾ? ಏನು ಲಭ್ಯ ಉಪಯೋಗ ಇಲ್ಲ, ಗಟ್ಟಿಮುಟ್ಟಾಗಬೇಕು ಅಂತ ಆಸೆ ಉಂಟು. ಅದಕ್ಕೇನು ಮಾಡಬೇಕು ಕೇಳಿದರೆ, ಪರ್ವತದಲ್ಲಿರತಕ್ಕ ಭಗವಂತನ ಯೋಚನೆ ಮಾಡಬೇಕು. ಪರ್ವತದಲ್ಲಿರತಕ್ಕ ಭಗವಂತ ಎಂತಹ ಘನಗಾತ್ರದವನೋ, ಬಹಳ ಗರಿಮಾ ಸಿದ್ಧಿ ಉಳ್ಳವನೋ, ಸಂಪತ್ತುಳ್ಳವನೋ, ಅಂತಹ ದೇವರು ನಿನ್ನ ಒಳಗಿನ ದೇವರು ಅಂತ ನೀನು ಯೋಚನೆ ಮಾಡಬೇಕು. ನಿನ್ನ ಒಳಗಿನ ದೇವರಿಗೆ, ಪರ್ವತದಲ್ಲಿ ಇರುವ ದೇವರಿಗೂ ಒಂದೇ ಲೆಕ್ಕವಾದ ಶಕ್ತಿ ಇರುವುದು, ಐಕ್ಯವಾದ ವ್ಯವಸ್ಥೆ ಇರುವುದು, ಅದು ಬೇರೆ ಇಲ್ಲ ಇದು ಬೇರೆ ಇಲ್ಲ ತಕ್ಕಂತಹ ಚಿಂತನೆ ನಿನ್ನದಾಗಬೇಕು. ಆಗ ನೀನು ಪರ್ವತದ ಭಾರ ಆಗ್ತಿ, ನಿನ್ನನ್ನು ಯಾರು ನಲಗಾಡಿಸ್ಲಿಕ್ಕೆ ಆಗುವುದಿಲ್ಲ. ಅವನು ಹೇಳಿಕೊಟ್ಟ, ನಮಗೆ ಹೇಳಿಕೊಟ್ಟದ್ದಾಯಿತು, ಅರ್ಥವೂ ಆಯಿತು. ಮಾಡಲಿಕ್ಕೆ ಬಂತ ಕೇಳಿದರೆ, ಎಲ್ಲರೂ ಮಾಡಿದರೆ ಮತ್ತೆ ಯಾರು ದಾರಿ ಬಿಡುದು? ಯಾರು ಎಲ್ಲರೂ ಪರ್ವತ ಆಗಿಬಿಟ್ರೆ ಆಯಿತು, ಪರ್ವತ ಆಯಿತು, ಮತ್ತೆ ನಾವು ಸರಿಯಾಗಲಿಕ್ಕೆ ಯಾರು ಹೇಳಿಕೊಡ್ಲಿಲ್ಲ? ಅದು ಹೌದು, ಮತ್ತೆ ಬೇಡ ಅಂತ ಕಂಡಿತು ನಮಗೆ, ಪರ್ವತ ಆಗುವುದು ಬೇಡ, ಸಹಜ ಮನುಷ್ಯರಾಗಿರುವ ಅಂತ ಮಾಡಲಿಕ್ಕೆ ಗೊತ್ತಾಗುವುದು ಹೇಗೆ? ಇಲ್ಲ, ಆಯಿತು, ಅರ್ಧ ಆಯಿತು. ಅದಕ್ಕೆ ಹೇಳಿದೆ, ಅರಿವು ಇದ್ದರೂ ಅದರ ತಂತ್ರಾಂಶ ಗೊತ್ತಿರುವುದಿಲ್ಲ, ತಂತ್ರಾಂಶ ಗೊತ್ತಾದರೂ ಬಳಸುವ ಕ್ರಮ ಗೊತ್ತಾಗುವುದಿಲ್ಲ, ಬಳಸುವ ಕ್ರಮ ಬಂದರೂ ಮಾಧ್ಯಮಗಳು ಕೈ ಮೀರುತ್ತವೆ, ಮಾಧ್ಯಮಗಳು ಕೈ ಮೀರದೆ ನಮಗೆ ಸಿಕ್ಕಿದ್ರೂ ಅದರ ಫಲಿತಾಂಶದ ಬಗ್ಗೆ ನಮಗೆ ಎಚ್ಚರ ಇರುವುದಿಲ್ಲ, ಅದರ ಎಚ್ಚರ ಆದರೂ ಅದನ್ನು ಸರಿಗೊಳಿಸುವ ವಿಧಾನ ಗೊತ್ತಿಲ್ಲ. ಮತ್ತು ಹೀಗೆ ಮುಂದೆ ಮುಂದೆ ಹೋಗ್ತಾ ಇರ್ತದೆ. ಅದಕ್ಕೆ ಕೃಷ್ಣ ಹೇಳಿದ, ಅಶೇಷತಃ ಅಂದ, ನಿನಗೆ ಅದರ ಅಂಗೋಪಾಂಗಗಳನ್ನೆಲ್ಲ ತಿಳಿಸಿಕೊಡ್ತೇನೆ ಅಂದ ದೇವರು. ಈಗ ನಿಜವಾಗಿ ಕೇಳಬೇಕು ಅಂತ ಅನಿಸ್ತದೆ, ಯಾಕೆಂದ್ರೆ ಅರ್ಜುನನಿಗೆ ಕೇಳಬೇಕು ಅಂತ ಹೇಳಿ ಕೃಷ್ಣ ಹೇಳಬೇಕಾದ್ರೆ ನಾವು ಯಾಕೆ ಕಿವಿ ಕೊಡಬಾರದು? ಕಿವಿ ಕೊಡಬಹುದು. ಆದ್ರೆ ಕೃಷ್ಣ ಹೇಳ್ತಾನೆ, ಎರಡು ಅಂಶ ಇದೆ ಅಂತ. ಜ್ಞಾನಂ ಸವಿಜ್ಞಾನಂ, ನಿನಗೆ ವಿಜ್ಞಾನದೊಡನೆ ಇರತಕ್ಕ ಜ್ಞಾನವನ್ನು ಕೊಡುತ್ತೇನೆ ಅಂದ. ಅದೆಂಥದ್ದು? ಅದೇ ಕಷ್ಟದ್ದು. ನಮಗೆ ಜ್ಞಾನದ ಅರಿವು ಆಗ್ತದೆ ಕೃಷ್ಣನ ನೆಲೆಯಲ್ಲಿ ಅದನ್ನು ಮಾತಾಡಿಸುವುದಾದ್ರೆ. ಮುಂದಿನ ಹಂತದಲ್ಲಿ ನೋಡಿದ್ರೆ ಕೃಷ್ಣ ನೇರ ಹೇಳ್ತಾನೆ, ರಸೋಹಂ ಅಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋ. ಈ ಅಧ್ಯಾಯಗಳೇ, ಇನ್ನು ಮುಂದಿನ ಗೆರೆಗಳೇ ಎಲ್ಲ ಅದ್ಭುತವಾದಂತಹ ಕೃಷ್ಣನ ದರ್ಶನ ಮಾಡಿಸುವವುಗಳು. ನಾವು ಅಲ್ಲಿವರೆಗೆ ಹೋಗದಿದ್ರೆ ನಮಗೆ ಕೃಷ್ಣ ಕಾಣುವುದಿಲ್ಲ, ಗುಡಿ ಕಾಣುತ್ತದೆ, ಆಭರಣಗಳು ಕಾಣುತ್ತವೆ, ಬಹಳ ಸುಂದರವಾಗಿ ನಳನಳಿಸತಕ್ಕಂತಹ ಅತ್ಯದ್ಭುತವಾದ ಪ್ರಕಾಶಗಳು, ಜ್ಯೋತಿಗಳು ಕಾಣುತ್ತವೆ. ಆದರೆ ದೇವರು ಕಾಣುವುದಿಲ್ಲ ಆಗ್ತದೆ, ಎಲ್ಲ ಹೊರಗೆ ಆಗ್ತದೆ. ಆದ್ದರಿಂದ ದೇವರು ಹೇಳುವುದು, ನಿನಗೆ ಜ್ಞಾನ ಕೊಡುತ್ತೇನೆ, ಹಾಗೆ ವಿಜ್ಞಾನ ಹೇಳಿಕೊಡುತ್ತೇನೆ ಅಂತ. ವಿಜ್ಞಾನ ಅಂದರೆ ವಿಷ್ಣು ಜ್ಞಾನ ಅಷ್ಟೆ. ಅದಕ್ಕೆ ದೇವರು ಇದಂ ಬಂದತ್ತು, ನನ್ನ ವಿಷಯ ಹೇಳುತ್ತೇನಯ್ಯ ಅಂತಾನೆ ದೇವರು. ನಿನಗೆ ನನ್ನ ವಿಷಯ ಗೊತ್ತಿರಬಹುದು, ಅದು ನೀನು ತಿಳ್ಕೊಂಡ ವಿಷಯ. ನನ್ನ ವಿಷಯ ನನಗೆ ಗೊತ್ತು, ನಿನಗೆ ಗೊತ್ತುಂಟು, ಅದೇನು ಅಂತ ಗೊತ್ತಿಲ್ಲ. ಅದು ಹೇಳುತ್ತೇನಂದ, ವಿಷ್ಣು ವಿಷಯಕವಾದ ಜ್ಞಾನ. ಅದೆಂಥದ್ದು? ವಿಷ್ಣು ವಿಷಯ ಕೇಳಬೇಕು, ಹರಿ ವಿಷಯಕ ಆಗುವುದಿಲ್ವಾ? ಅದು ವಿಜ್ಞಾನ ಅಂದ್ರೆ ಹಾಗೆ ಅಂದ. ಹಾಗೆ ವಿಷ್ಣು ಅಂದ್ರೆ ಯಾನು? ಪ್ರವೇಶ ಮಾಡಿದವ ವಿಷ್ಣು ಅಂತ ಅರ್ಥ. ವಿಷತಿ ಇತಿ ವಿಷ್ಣು ಅಂತ. ಆದ್ರಿಂದ ನಿನಗೆ ಜ್ಞಾನ ಇದೆ, ಆದರೆ ಒಳಗೆ ಪ್ರವೇಶ ಮಾಡಿದರ ಜ್ಞಾನ ಇಲ್ಲ. ಅದಕ್ಕೆ ಮುಂದೆ ಅವನು ಹೇಳುದು, ರಸೋಹಂ ಅಪ್ಸು ಕೌಂತೇಯ ಅಂತಾನೆ. ಅಲ್ಲಿಗೆ ಬಂದಾಗ ನಾವು ನೋಡುವ ಕೃಷ್ಣ ಏನು ಹೇಳಿದ ಅಂತ. ಆದ್ರೆ ಈಗ ವಿಜ್ಞಾನ ನೋಡಬೇಕಾದ್ರೆ ಒಂಚೂರು ವಿಜ್ಞಾನ ನೋಡಬೇಕಾಗತ್ತೆ. ಇದು ನೀರು ಅಂದ, ಅದು ನನಗೆ ಗೊತ್ತುಂಟು ಅಂದ. ಅಲ್ಲ, ಅದು ವಿಜ್ಞಾನ ಅಂದ ದೇವರು. ಅದು ವಿಜ್ಞಾನವೇ, ನೀರು ವಿಜ್ಞಾನದಲ್ಲಿಯೂ ನೀರನ್ನು ಹೇಳ್ತಾರೆ ಅವರು. ಸರಿ, ಅದು ಗೊತ್ತುಂಟು ಅಂದ. ವಿಜ್ಞಾನದಲ್ಲಿ ನೀರಿಗೆ ಎಷ್ಟು ಅಣುಗಳ ಸಂಯೋಜನೆ ಎಲ್ಲ ಉಂಟು ನನಗೆ ಗೊತ್ತುಂಟು ಅಂದ. ಅಲ್ಲಯ್ಯ, ವಿಜ್ಞಾನ ಅಂದ್ರೆ ವಿಷ್ಣು ಜ್ಞಾನ ಅಂದ. ನೀರಿನಲ್ಲಿ ವಿಷ್ಣು ಜ್ಞಾನ ಎಂತ ಗೊತ್ತುಂಟು ನಿನಗೆ ಅಂದ. ನೀರಿನಲ್ಲಿ ನೀರು ಇರ್ತದೆ, ನೀರಿನಲ್ಲಿ ವಿಷ್ಣು ಎಲ್ಲಿ ಇರ್ತಾನೆ ಕೇಳ್ತಾನೆ. ನೀರಿನ ಕಣಕಣದಲ್ಲಿ ವಿಷ್ಣು ಸೇರಿದ್ದಾನೆ, ಅದರ ರಸವೇ ವಿಷ್ಣು. ರಸೋಹಂ ಅಪ್ಸು ಕೌಂತೇಯ, ನೀರಿನಲ್ಲಿ ರಸನಾಗಿದ್ದೇನೆ. ಇದ ಅರ್ಥವೇ ಆಗಲಿಲ್ಲ ನಮಗೆ. ನೀರು ಗೊತ್ತಾಯಿತು, ರಸ ಗೊತ್ತಾಗಲಿಲ್ಲ. ಅಥವಾ ನೀರನ್ನೇ ನಾವು ರಸ ಅಂತ ಕುಡಿತೇವೆ, ಹೇಳುತ್ತೇವೆ. ಕೆಲವರು ಸಾರನ್ನು ರಸ ಅಂತ ಕರೀತಾರೆ, ರಸ ಹಾಕಿ ಸ್ವಲ್ಪ ಅಂತ. ಕಡಿ ಹಾಕುವುದು ಬೇಡ ಅಂತ ಕೆಲವೊಮ್ಮೆ ಹುಳಿ ಹತ್ತಿರ ಮಾತಾಡ್ತಾರೆ. ಇದು ರಸೋಹಂ ಅಪ್ಸು, ನೀರಿನಲ್ಲಿ ಸಾರು ನಾನು, ಸಾರಿನಲ್ಲಿ ನೀರು ನಾನು ಹೇಳಿದ್ರೆ ಅರ್ಥ ಆಗ್ತಿತ್ತು ನಮಗೆ. ಇವನ್ ಸಾರಿ ನೀರಿನಲ್ಲಿ ಸಾರು ನಾನು ಅಂತಾನೆ, ಎಂಥದೋ ಅರ್ಥವೇ ಆಗುವುದಿಲ್ಲ. ಹೀಗೆಲ್ಲ ನಮಗೆ ವಿಜ್ಞಾನ ಗೊತ್ತಾಗಲಿಲ್ಲ. ನಾವು ತಿಳ್ಕೊಂಡ ವಿಜ್ಞಾನ ಬೇರೆ, ಕೃಷ್ಣ ಹೇಳುವ ವಿಜ್ಞಾನ ಬೇರೆ. ಕೃಷ್ಣ ಹೇಳಿದ್ದೀಗ ವಿಷ್ಣು ಜ್ಞಾನ, ಪದಾರ್ಥದಲ್ಲಿರತಕ್ಕ ಪರಮಾತ್ಮ ಜ್ಞಾನವನ್ನು ತಿಳ್ಕೊಂಡ.
ಆದ್ರಿಂದ ದೇವರಿಗೆ ಇದು ಆಯ್ತದ್ದು, ನಮಗೆ ಅದು ಅದು, ದೇವರಿಗೆ ಇದು ಅದು. ಯಾಕೆ ನನ್ನ ವಿಷಯ ಅಂದ ದೇವರು, ನಿನಗೆ ನೀರು, ನನಗೆ ನೀರಿನಲ್ಲಿ ನಾನು ರಸ. ನನಗೆ ನೀರು ಇಲ್ಲ, ನಾನು ನೀರನ್ನು ಕಾಣುವುದಿಲ್ಲ, ನನಗೆ ನೀರಿನಲ್ಲಿ ನಾನೇ ಕಾಣುವುದು. ನನ್ನ ವ್ಯವಸ್ಥೆಯೇ ಅಲ್ಲಿರುವುದು. ಸರ್ವತ್ರವೂ ಭಗವಂತನ, ಅದಕ್ಕೆ ಹಿಂದೆ ಹೇಳಿದ್ದವನು ವಸತಿ ಸರ್ವಂ ಅಂತ, ಸರ್ವಭೂತಸ್ಥಿತಂ ಯೋ ಮಾಂ ಹೇಳಿದ್ದ. ಎಲ್ಲ ಕಡೆಯಲ್ಲಿಯೂ ನನ್ನದಿರುವುದನ್ನು ನೋಡಿದವನು ಯೋಗಿ ಆಗ್ತಾನೆ ಅಂತ. ಆಗ ನಾನು ಎಲ್ಲಿದ್ದೇನೆ ಎನ್ನುವುದರ ಪರಿಚಯ ದೇವರು ಕೊಡಲಿಲ್ಲ, ಈಗ ಕೊಡ್ತೆ. ಹಿಂದೆ ಹೇಳಿದ್ದಷ್ಟೇ, ಯೋಗಿ ಕಾಣತಾನೆ ಅಂತ ಹೇಳಿದ್ದ. ಅರ್ಜುನನಿಗೆ ಕಾಣತಾ ಇರಲಿಲ್ಲ, ಆದರೆ ಕೃಷ್ಣ ಹೇಳಿದ್ದರಿಂದ ಯೋಗಿಯ ಅರಿವು ಗೊತ್ತಾಯ್ತು ಅವನಿಗೆ. ಆದರೆ ಹೇಗಿದೆ ಹೇಳಲಿಲ್ಲ ದೇವರು. ಯೋಗಿಯ ಅರಿವು ಹೇಗಿದೆ? ಸಮಷ್ಟಿಯಾಗಿ ಹೇಳಿದ್ದ, ಎಲ್ಲ ಕಡೆಯೂ ನಾನಿರುವುದನ್ನು ನೋಡ್ತಾನೆ. ಎಂಥದ್ದು ಎಲ್ಲ ಕಡೆ ನಾನಿರುವುದು ಅಂದ್ರೆ? ನೀರಿನಲ್ಲಿ ದೇವರು ಇರುವುದು ಅಂದ್ರೆ ಏನು? ಒಂದೋ ನೀರನ್ನು ದೇವರು ಹೇಳಬೇಕು, ಅದಲ್ಲದಿದ್ದ ನೀರಿನಲ್ಲಿ ದೇವರು ಇರುವ ಕತೆ ಹೇಗೆ? ಅರ್ಥ ಮಾಡಿಕೊಳ್ಳುವ ಬಗೆ ಹೇಗೆ? ನೀರಿನಲ್ಲಿ ಆಶ್ರಯವನ್ನು ಪಡೆದು ಮೂರ್ತಿಯಾಗಿ ಕ್ಷೀರ ಸಮುದ್ರ ವಾಸಿಯಾಗಿ ಹೀಗೆ ಹೇಳುವುದು? ಒಂದು ಬಿಂದು ನೀರು ತೆಗೆದು ಅದರಲ್ಲಿ ದೇವರನ್ನು ಹೇಳಬೇಕು ನಾವು? ಒಂದು ನೀರಿನ ಕಣದಲ್ಲಿಯೂ ದೇವರನ್ನು ಹೇಳಬೇಕು? ಜಲಾಶಯದಲ್ಲಿ ಹೇಳುವುದಲ್ಲ, ಸರೋವರದಲ್ಲಿ ಹೇಳುವುದಲ್ಲ, ಕಣಕಣದಲ್ಲಿ ಭಗವಂತನನ್ನು ಕಂಡುಹಿಡಿಯುವುದಂದಾಗ ನೀರಿನ ಕಣಗಳು ಎಷ್ಟಾಗುವುದಿಲ್ಲ? ಅನಂತಾನಂತ ನೀರಿನ ಕಣಗಳಲ್ಲಿ ಭಗವಂತನ ಅನಂತಾನಂತ ರೂಪಗಳ ಚಿಂತನೆಯ ಕ್ರಮ ಏನು? ಇದು ಕಮ್ಮತ್ತು, ಇದು ಕಷ್ಟ. ಆದ್ದರಿಂದ ಕೃಷ್ಣ ಹೇಳಿದ ವಿಜ್ಞಾನ ಅಂದ್ರೆ ಇತ್ತು. ಈಗ ವಿಜ್ಞಾನ ಅಣುವಿಜ್ಞಾನಕ್ಕೆ ಹೋಯ್ತು. ಅಣುವು ವಿಜ್ಞಾನ ಆಗುವುದು, ಭೌತದಲ್ಲಿಯೇ ಪರಿವರ್ತನ ಆಗುವುದು. ಕೃಷ್ಣ ಹೇಳ್ತಾನೆ ಅಭೌತವಾದ ಜ್ಞಾನ, ವಿ ಅಂದ್ರೆ ವಿಶಿಷ್ಟ ಜ್ಞಾನ, ವಿವಿಕ್ತ ಜ್ಞಾನ, ಪ್ರತ್ಯೇಕವಾದ ವಿಲಕ್ಷಣವಾದ ಜ್ಞಾನ, ಅದು ವಿಷ್ಣು ಜ್ಞಾನ. ನಿನಗೆ ಸಾಧಾರಣವಾಗಿ ಎಲ್ಲ ವಸ್ತುಗಳ ಅರಿವು ಆಗತ್ತೆ, ಭೌತಿಕವಾಗಿ ಅರಿವಾಗತ್ತೆ. ಒಂದೋ ಕಣ್ಣಿಗೆ, ಒಂದೋ ಕಿವಿಗೆ, ಒಂದೋ ಸ್ಪರ್ಶ ಇಂದ್ರಿಯಕ್ಕೆ, ಒಂದೋ ರಸನೇಂದ್ರಿಯಕ್ಕೆ, ಇವೆಲ್ಲ ಇಂದ್ರಿಯಗಳಿಗೆ ಮಾತ್ರ ಗೋಚರ ಆಗುವಂತೆ ನಿನ್ನ ಜ್ಞಾನ. ಜ್ಞಾನೇಂದ್ರಿಯಗಳಿಗೆ ಗೋಚರ ಆಗುವ ಜ್ಞಾನ ಜ್ಞಾನ, ಅದೆಲ್ಲವೂ ಭೌತವೇ, ಭೌತಿಕವೇ, ಪ್ರಾಪಂಚಿಕವೇ, ಪಂಚಭೂತ ಸಂಪರ್ಕದ್ದೇ. ಪಂಚಭೂತಕ್ಕಿಂತ ವಿವಿಕ್ತವಾದದ್ದು, ವಿಲಕ್ಷಣವಾದದ್ದು, ವಿಶಿಷ್ಟವಾದದ್ದು, ಪ್ರತ್ಯೇಕವಾದದ್ದು ಭಗವಂತ. ಅದರ ಎಚ್ಚರ ಉಂಟ? ಅದು ಭೌತಾತೀತವಾದ ವಸ್ತು, ಭೌತದೊಡನೆ ನೋಡುವಂತ ಕ್ರಮ ಗೊತ್ತುಂಟ? ನಾವೆಷ್ಟು ಪ್ರಯೋಗಾಲಯದಲ್ಲಿ ಹೋದ್ರೂ ನೀರಿನ ಕಣದಲ್ಲಿ ಇರತಕ್ಕಂತಹ ಅವಯವಗಳನ್ನೆಲ್ಲ ಬೇರೆ ಮಾಡಿ ನೋಡಿದ್ರು ಅದರಲ್ಲಿ ನಮಗೆ ವಿಷ್ಣು ಕಾಣುವುದಿಲ್ಲ. ಅದರಲ್ಲಿ ವಿಷ್ಣು ಕಣ ಅಂತ ಪ್ರತ್ಯೇಕ ತೆಗಿಲಿಕ್ಕೆ ಬರುವುದಿಲ್ಲ. ನಾವು ತೆಗೆದಿಟ್ಟ ಒಂದೊಂದು ಕಣದಲ್ಲಿಯೂ ದೇವರಿದ್ದಾನೆ ಬೇರೆ. ಮತ್ತೆ ನೀವು ನೀರಿನ ಕಣದಲ್ಲಿ ಇರತಕ್ಕ ಎಲ್ಲ ಅವಯವಗಳನ್ನು ತೆಗೆದು ಅದರ ಅಣುಗಳನ್ನೆಲ್ಲ ಪ್ರತ್ಯೇಕಿಸಿ ಅದಕ್ಕೊಂದೊಂದು ಹೆಸರು ಕೊಟ್ಟರು, ಅಲ್ಲಿ ಮತ್ತೆ ದೇವರಿದ್ದಾನೆ, ಆಯಾ ಒಂದೊಂದು ಕಣದಲ್ಲಿಯೂ, ಒಂದೊಂದು ಅಣುವಿನಲ್ಲಿಯೂ. ಇದನ್ನು ಗುರುತಿಸಿಕೊಡ್ತೇನೆ ಅಂದ. ಅದು ಇದು ಅವನಿಗೆ, ಕೃಷ್ಣನಿಗೆ ತನ್ನ ಅನಂತಾನಂತ ರೂಪ ವೈಭವಗಳದ್ದು ಭಗವಂತನ ಅನುಭೂತವಾದ ವ್ಯಕ್ತಿತ್ವ ಅದು. ಅದು ಯಾವತ್ತು ಇದಮ್ಮೆ ದೇವರಿಗೆ ಅದು ಆಗುವುದೇ ಇಲ್ಲ. ನಮಗಾದರೂ ಕೆಲವೊಮ್ಮೆ ಮಾತಾಡುವಾಗ ಇದು ಯಾವುದಿತ್ತೋ ಅದು ಅದಾಗುವುದುಂಟು. ಯಾಕೆ ಮರೆತು ಹೋದಾಗ ಅದು ಎಂತದೋ ಹೇಳ್ತೇನೆ ತಡೆಯಿರಿ, ಅದು ಆಗ ಅದು ಇದಲ್ಲ, ಯಾಕೆ ಇಲ್ಲಿಂದ ತಪ್ಪಿದೆ ಅದು. ಅದು ನಮಗೆ ಯಾವುದೋ ಅನುಭೂತವಾದದ್ದು ಸಹ ಮರೆತು ಹೋಗುವುದುಂಟು, ನಮಗೆ ಕಣ್ಣಿಗೆ ಕಂಡದ್ದು ಸಹ ನನ್ನ ನೆನಪಾಗದಿರುವುದುಂಟು. ಅದು ಯಾರು ಕೇಳಿದರೆ ಅದು ಇದು ಅದು ಅಂತ ಗೊತ್ತಾಗುವುದಿಲ್ಲ ಅವನಿಗೆ. ಯಾಕೆ ಎಷ್ಟೋ ಸಮಯ ಆಗಿರಬಹುದು. ಆದರೆ ಭಗವಂತನಿಗೆ, ಸರ್ವಜ್ಞತಮನಿಗೆ ಯಾವತ್ತೂ ಜ್ಞಾನದಲ್ಲಿ ದೂರ ಅಂತ ಇಲ್ಲದೇ ಇರುವುದರಿಂದ ಅವನಿಗೆಲ್ಲವೂ ಪ್ರತ್ಯಕ್ಷದ ಜ್ಞಾನ. ಅದಕ್ಕೆ ದೇವರು ಇದಮ್ಮಂದ. ಇದಮ್ಮ ಹೇಳಿ ಅರ್ಜುನನಿಗೆ ಅದರ ಪ್ರತ್ಯಕ್ಷವನ್ನು ಮಾಡಿಸ್ತಾ ಇದ್ದಾನೆ. ನಿನಗೆ ಅದರ ಇದು ಅರಿವು ಬರಬೇಕು, ನಿನಗೆ ಅಪರೋಕ್ಷವಾದ ವಸ್ತುವಿನ ಪ್ರತ್ಯಕ್ಷವಾದ ಅರಿವಿಗೆ ಬರಬೇಕು, ಪರೋಕ್ಷವಾದ ವಸ್ತುವಿನ ಅಪರೋಕ್ಷದ ಅರಿವಿಗೆ ಬರಬೇಕು, ಪರೋಕ್ಷವಾದ ವಸ್ತುವಿನ ಅರಿವು ಪ್ರತ್ಯಕ್ಷವಾಗಿ ಬರಬೇಕು, ಗೊತ್ತಿಲ್ಲದ ವಿಷಯ ನಿನಗೆ ಚೆನ್ನಾಗಿ ಕಾಣಬೇಕು, ಪ್ರತಿಯೊಂದು ಕಡೆಯಲ್ಲಿ ಪ್ರವಿಷ್ಟನಾದ ಭಗವಂತನ ಜ್ಞಾನ ಬರಬೇಕು. ಅದರಿಂದ ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ, ನಿನಗೆ ದೇವರ ಬಗ್ಗೆ ಚೆನ್ನಾಗಿ ಪರಿಚಯಿಸ್ತೇನೆ ಅಂದ. ಜ್ಞಾನ ಅಂದರೆ ಜ್ಞಾನಂ ಸಾಧಾರಣಂ ಸ್ಮೃತಂ. ಜ್ಞಾನ ಅಂದರೆ ಎಲ್ಲದರ ಅರಿವು ಜ್ಞಾನ ಅಂತ ಹೆಸರು, ಸಾಮಾನ್ಯ ಗೊತ್ತಿರುವುದು. ವಿಜ್ಞಾನ ಅಂದರೆ ಅದರ ವಿಶೇಷ ಜ್ಞಾನ. ಈಗ ವಿವಿಕ್ತ ಜ್ಞಾನ ಅಂತ ಅರ್ಥಲ್ಲ, ವಿಲಕ್ಷಣ ಅಂತ ಅರ್ಥ ವಿಷ್ಣು ಅಲ್ಲ, ವಿಶೇಷ ಅಂತ ವಿಪರೀತ ಹೆಚ್ಚು ವಿವರಣೆ. ಸಾಮಾನ್ಯ ಗೊತ್ತಿರುವುದು ಒಂದು, ಇದೆಂಥದ್ದು ಇದು ಗೀತೆ ಅಂತ, ಇದು ಗೀತೆಯ ಶ್ಲೋಕಗಳು ಅಂತ, ಇದು ಅದರ ಅರ್ಥಗಳು ಅಂತ. ಇನ್ನೂ ಮುಂದಕ್ಕೆ ಹೋದರೆ ಅದರ ವಿಶೇಷ ಅರ್ಥಗಳು ಅಂತ ಗೊತ್ತಾದ ಅದು ವಿಜ್ಞಾನ ಆಯಿತು. ಸಾಮಾನ್ಯದರಿವಿಗಿಂತ
ವಿಶೇಷವಾದ ಅರಿವನ್ನು ನಿನಗೆ ಕೊಡ್ತೇನೆ ಅಂತ ಅರ್ಜುನನಿಗೆ ಹೇಳ್ತಾನೆ. ಅದಕ್ಕೆ ಇದಂ ಯಾಕೆ ಬೇಕು? ಇದಂ ಅಂದರೆ ಅದು ಕೇವಲ ಯೋಗಿನಿಷ್ಠಂ ಅಂತ ಅರ್ಥ, ಎಲ್ಲರಲ್ಲಿ ಇಲ್ಲ. ಆ ವಿವೃತವಾದ ಜ್ಞಾನ ಅದು ವಿವೃತವಾದ ಜ್ಞಾನ ಅಂದರೆ ತೆರೆದುಕೊಂಡ ಜ್ಞಾನ. ಎಲ್ಲರಲ್ಲಿ ಇರತಕ್ಕಂಥ ಜ್ಞಾನ ಅದು ಸಂವೃತವಾದ ಜ್ಞಾನ, ಮುಚ್ಚಿಹೋದ ಜ್ಞಾನ, ಅವರಿಗೆ ಗೊತ್ತಿಲ್ಲ. ಎಲ್ಲರಲ್ಲಿ ಇದೆ ಜ್ಞಾನ, ಅದು ಸುಮ್ಮನೆ ಇದೆ, ಅದು ತೆರೆದುಕೊಂಡಿಲ್ಲ. ಅರಿವು ಇದೆ, ಅದು ಗೊತ್ತಿಲ್ಲ ಅವರಿಗೆ ಎಷ್ಟಿದೆ ಅಂತ. ಅಷ್ಟೇ, ನಿನಗೆ ವಿವರಿಸಿದ ಜ್ಞಾನ ಕೊಡ್ತೇನೆ, ಯೋಗಿಯಲ್ಲಿ ಮಾತ್ರ ಇರುವ ಜ್ಞಾನವನ್ನು ಹೇಳ್ತೇನೆ, ಹೇಳೋದಕ್ಕೆ ವಿಜ್ಞಾನ ಅಂದ. ಮತ್ತೆ ದೇವಾಧೀನಾಂತು ಯಜ್ಞಾನಂ ವಿಜ್ಞಾನಂ ಅಂತ, ದೇವತೆಗಳಲ್ಲಿರತಕ್ಕಂತಹ ವ್ಯಾಪ್ತವಾದ ಅರಿವು ಉಂಟಲ್ಲ ಅದು ವಿಜ್ಞಾನ, ಮನುಷ್ಯನಲ್ಲಿರತಕ್ಕಂಥ ಅರಿವು ಅದು ಜ್ಞಾನ. ಆದ್ರಿಂದ ಕೃಷ್ಣ ಹೇಳ್ತಾನೆ, ಇದಂ ಜ್ಞಾನಂ ಸವಿಜ್ಞಾನಂ ವಕ್ಷ್ಯಾಮಿ ಅಂತ, ನಿನಗೆ ಇದು ಜ್ಞಾನ ಕೊಡ್ತೇನೆ. ಇದು ಅಂದರೆ ನಿನ್ನ ನಿಜವಾದ ಅಂಶ ಯಾವುದು? ದೈವಾಂಶ. ಆದ್ದರಿಂದ ದೇವತೆಗಳು ತಿಳ್ಕೊಳ್ಳಬೇಕಾದ ಸಂಗತಿ ನಿನಗೆ ತಿಳ್ಕೊಳ್ಳಿಕ್ಕೆ ಬರ್ತದೆ. ನೀನು ಹುಟ್ಟಿದ್ದು ಮಾತ್ರ ಮಾನುಷ ಲೋಕದಲ್ಲಿ, ಮಾನುಷ ಭಾವದಲ್ಲಿ, ಆದರೆ ನಿಜವಾಗಿ ನೀನು ದೈವಿಕ ಅಂಶನು. ಅದು ನಿನಗೆ ದೈವಿಕವಾದ ಅರಿವು ಕೊಡ್ತೇನೆ, ಇದು ನಿನಗೆ ತಿಳ್ಕೊಳ್ಳಿಕ್ಕೆ ಬರ್ತದೆ, ಅದಕ್ಕೆ ಅಶೇಷತಃ ಅಂದ. ಅದನ್ನು ಅರ್ಜುನನಿಗೆ ಗೀತೆ ಕೇಳಿದರಿಂದ ತನ್ನ ದೈವತ್ವದ ಆವಿಷ್ಕಾರ ಆಗುತ್ತೆ. ಆಗಿದೆ, ಪಾಶುಪತಾಸ್ತ್ರವನ್ನು ಪಡೆಯುವಾಗಿ ಆಗಿದೆ, ಅವನು ಸ್ವರ್ಗಕ್ಕೆ ಸಶರೀರನಾಗಿ ಹೋಗಿ ಬಂದಾಗಲೇ ಆಗಿದೆ. ಈಗ ಮತ್ತೆ ಅಭಿಭವ ಬಂದಾಗ ಮಾನುಷ್ಯ ಭಾವದಲ್ಲಿ, ಮಾನುಷ್ಯ ಲೋಕದಲ್ಲಿ, ಮಾನುಷ್ಯ ಸಾಮ್ರಾಜ್ಯಕ್ಕಾಗಿ ಮಾನುಷ್ಯ ಜನರನ್ನು ಕೊಲ್ಲ ಹೊರಟಾಗ, ಅಯ್ಯೋ ಮಾನುಷ್ಯ ಸಂಸ್ಕಾರ ಹಾಳಾಗ್ತದಲ್ಲ ಎನ್ನುವ ಅರೆಗಳಿಗೆಯ ಅಜ್ಞಾನದಿಂದಾಗಿ ಪರಿತಪಿಸಿದಾಗ ಕೃಷ್ಣ ಮತ್ತೆ ಅವನಲ್ಲಿ ದಿವ್ಯತ್ವದ ಆವಿಷ್ಕಾರಕ್ಕೋಸ್ಕರ ದೈವಿಕವಾದ ಜ್ಞಾನಕ್ಕೆ ಬೀಜಕ್ಷೇಪ ಮಾಡ್ತಾನೆ. ಇದಂ ಸವಿಜ್ಞಾನಂ ಅಂದ, ನಿನಗೆ ದೇವತೆಗಳ ಅರಿವು ಕೊಡುತ್ತೇನೆ, ಆಗ ಅರ್ಥ ಆಗುತ್ತೆ ನೀನು ಎಲ್ಲಿದ್ದೀಯಾ, ಏನು ಮಾಡಲು ಹೊರಟಿದ್ದೀಯಾ ಅಂತ. ಇಷ್ಟು ಮಾಡಿಯೂ ಅರ್ಜುನೇನು ದೈವತ್ವ ಪೋಷಕವಾದ ಧರ್ಮದಲ್ಲಿ ನಿಲ್ಲುವುದಿಲ್ಲ. ಮತ್ತೆ ಯುದ್ಧದಲ್ಲಿ, ಯುದ್ಧ ಆರಂಭಗೊಳ್ಳುವಾಗ ಅವರು ಮಾತಾಡಿಕೊಳ್ಳುತ್ತಾರೆ, ಯಾರು ಅತಿಮಾನುಷ್ಯವಾದ ಧರ್ಮದಲ್ಲಿ ಹೋರಾಡಲಿಕ್ಕೆ ಇಲ್ಲ ಅಂತ. ಸಹಜವಾಗಿಯೇ ನಡೆಯಲ್ಲಿ ಹೋರಾಡಬೇಕು, ಗೂಢವಾದ ನಿಗೂಢವಾದ ಮೋಸವಾದ ಯುದ್ಧದಲ್ಲಿ ಯಾರೂ ತೆರಳಬಾರದು ಅಂತ ಮಾತಾಡಿಕೊಳ್ತಾರೆ. ಆದರೂ ಅನ್ಯಾಯ ಮಾಡಿದ್ದಾರೆ, ಅದು ವಿಷಯ ಬೇರೆ. ಆದ್ದರಿಂದ ಅರ್ಜುನ ಪಾಶುಪತಾಸ್ತ್ರವನ್ನು ಬಿಟ್ಟೇ ಇಲ್ಲ. ಧರ್ಮರಾಜ ಕೇಳುತ್ತಾನೆ, ಅರ್ಜುನ ಇವತ್ತು ಸಮಾವೇಶಗೊಂಡ ಈ ನಮ್ಮ ಸೈನ್ಯಗಳು, ಎದುರಾಳಿಗಳ ಪಡೆಗಳು, ಇವನ್ನು ಮುಗಿಸ್ಲಿಕ್ಕೆ ನಿನಗೆ ಎಷ್ಟು ದಿನ ಬೇಕಾಗ್ತದಯ್ಯಾ ಅಂತ. ಆಗ ಅರ್ಜುನ ಹೇಳುತ್ತಾನೆ, ಅಣ್ಣ ಕ್ಷಣ ಮಾತ್ರ ಸಾಕು ನನ್ನ ಕೈಯಲ್ಲಿರತಕ್ಕಂತಹ ಅಸ್ತ್ರಗಳಿಂದ, ಆದರೆ ನಾ ಮಾಡೋದಿಲ್ಲ ಅಂತ, ಮಾಡಬಾರದು ಅಂದ. ಅವನಿಗೆ ವೈರಿಗಳ ಮೇಲೆಯೂ ಕರುಣೆ ಇತ್ತು ನೋಡಿ, ಧರ್ಮರಾಜನ ಹಾಗೆ. ಕೊನೆಗೂ ಪಾಶುಪತಾಸ್ತ್ರ ಬಿಟ್ಟ ಸುದ್ದಿಯೇ ಇಲ್ಲ ಅರ್ಜುನನದ್ದು 18 ದಿನದ ಯುದ್ಧದಲ್ಲಿ. ಯಾವ ವಿಷಯದಲ್ಲಿ? ಇದು ಅದ್ಭುತ. ಸಂಪತ್ತು ಇದೇ ಕೈಯಲ್ಲಿ ಅಂತ ಹೇಳಿಕೊಂಡು ಅದನ್ನು ಮಾರಣ ಹೋಮಕ್ಕೋಸ್ಕರ ಪ್ರಯೋಗಿಸಬಾರದು ಎನ್ನತಕ್ಕಂಥ ಎಚ್ಚರಿಕೆ ಅವನಲ್ಲಿದೆ. ಅದರಿಂದ ದೈವಿಕವಾದಂಥ ಹೋರಾಟವನ್ನು ಕೊಟ್ಟಿಲ್ಲವ, ಮನುಷ್ಯನಾಗಿ ನಿಂತ. ಯಾಕೆ? ದೇವತೆಗಳಿಗೆ ಒಂದು ವಿಶೇಷವಾದಂತಹ ಕಟ್ಟುಪಾಡು ಇದೆ. ನರೇಶು ಜಾತಃ ನರವತ್ ಪ್ರವೃತ್ತಿ ಅಂತ, ಮನುಷ್ಯನಾಗಿ ಹುಟ್ಟಿದ್ದಾಗ ಮನುಷ್ಯನಾಗಿಯೇ ಇರಬೇಕು ಅಂತ, ಮನುಷ್ಯನಂತೆಯೇ ತೋರಿಸಬೇಕು ಅಂತ. ಅದನ್ನು ಅವರು ಇಟ್ಟುಕೊಂಡಾಗ ದೇವರಿಗೆ ಭಾರಿ ಇಷ್ಟ ಅಂತೆ. ಮನುಷ್ಯ ಲೋಕಕ್ಕೆ ಬಂದು ದೇವರಾಗಿ ಬದುಕುವುದು, ದೇವತೆಗಳಾಗಿ ಇಡುವುದಾದರೆ ಅವರು ಬಂದು ಉಪಯೋಗ ಏನಾಗುತ್ತೆ? ಅದಾಗಬಾರದು. ಅದಕ್ಕೋಸ್ಕರ ಅವರು ಯಾವುದನ್ನು ತಮ್ಮ ಶಕ್ತಿಯನ್ನು ಅಭಿವ್ಯಕ್ತಗೊಳಿಸದೆ, ಬಹಿರಂಗ ಮಾಡದೆ, ದೇವರ ಪ್ರೀತಿಗೋಸ್ಕರ ಮಾನುಷ ಭಾವದಲ್ಲಿಯೇ ಸೇವೆ ಮಾಡುವುದವರು. ಆದರೆ ಅರಿವು ಮಾತ್ರ ಪಡೆಯಬಹುದು, ಅರಿವಿಗೆ ಏನು ತಡೆಯಿಲ್ಲ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ನಿನಗೆ ದೇವತೆಗಳ ಅರಿವು ಸಹಜವಾದ ಯೋಗ್ಯತೆ ಇರುವುದರಿಂದ ಆ ಸಂಗತಿಯನ್ನು ನಿನಗೆ ನಾನು ಕೊಡುತ್ತೇನೆ ಅಂದ. ಅದನ್ನು ಮತ್ತಷ್ಟು ಅದರ ಹಿರಿಮೆಗಾಗಿ ಅದನ್ನು ಉತ್ತಮವಾಗಿ ಕೊಂಡಾಡ್ತಾನೆ, ಹೊಗಳುತ್ತಾನೆ. ಯಜ್ಞಾತ್ವ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ ಅಂತ. ಇದು ತಿಳಿದ ನಂತರ ಇನ್ನೇನು ಈ ವಿಷಯದಲ್ಲಿ ತಿಳಿಲಿಕ್ಕೆ ಬಾಕಿ ಇರುವುದಿಲ್ಲ ಅಂತ. ಅಂದರೆ ಎಷ್ಟು ಹೇಳುತ್ತೇನೆ ಎನ್ನುವುದರ ವಿಸ್ತಾರ ಇದು. ಪೂರ ಹೇಳುತ್ತೇನೆ ಹೇಳಿದ್ದಕ್ಕೆ ಎಷ್ಟು ಪೂರ ಕೇಳಿದರೆ ಇನ್ನು ಚೂರು ಬಾಕಿ ಇಲ್ಲದೆ ಎನ್ನುವುದು ಮತ್ತೆ ಹೇಳಲಿಕ್ಕೆ. ಪೂರ ಹೇಳುತ್ತೇನೆ ಹೇಳಿ ಆಯಿತು, ಮತ್ತೆ ಚೂರು ಬಾಕಿ ಇಲ್ಲದಂತೆ ಅಂತ ಹೇಳಬೇಕು ಅವನಿಗೆ. ಇದು ಕೇಳಿದರೆ ಇನ್ನು ಏನು ಕೇಳಬೇಕು ಅಂತ ಕಾಣಬಾರದು, ಇನ್ನೇನು ಕೇಳಲಿಕ್ಕೆ ಉಳಿದಿರಬಾರದು, ಇನ್ನೇನು ಗೊತ್ತಾಗಲಿಲ್ಲ ಅಂತ ಹೇಳಬಾರದು ಅಂತದ್ದು ಹೇಳ್ತೇನೆ ಅಂದ. ಇದು ಏಕ ವಿಜ್ಞಾನೇನ ಸರ್ವಿಜ್ಞಾನಂ ಹೇಳುವ ಶ್ರುತಿಯ ಹಿನ್ನೆಲೆಯ ಮಾತದು.
ಒಂದು ತಿಳಿದಾಗ ಎಲ್ಲ ತಿಳಿಯುತ್ತೆ, ಅದಾಗತ್ತೆ, ಅಂಥದ್ದು ಒಂದು ತಿಳಿದಿದ್ಯಾ ಅಂತ ಕೇಳುತ್ತಾನೆ. ಅದಂತೂ ತಿಳಿಯುವುದು ಎಂಥದ್ದು ಗೊತ್ತುಂಟು ಅಂತ ಕೇಳ್ತಾನೆ. ಎಂಥದ್ದು ಗೊತ್ತಿಲ್ಲ. ಸುಲಭ ಇತ್ತು, ನಮಗೆ ಹೇಳಿಕೊಟ್ರೆ ಒಳ್ಳೇದಿತ್ತು. ಅದು ಶ್ರುತಿ ಹೇಳಿತ್ತು, ಹೇಗೆ ವಿಜ್ಞಾನೇನ ಸರ್ವವಿಜ್ಞಾನಂ ಅಂತ ಎನ್ನುವುದೊಂದು ವ್ಯವಸ್ಥೆ. ಒಂದು ತಿಳಿದಾಗ ಎಲ್ಲ ಗೊತ್ತಾಗುವುದು ಅಂತ. ಅದು ಒಂದು ಗೊತ್ತಾಯ್ತಾ ಅಂತ ಕೇಳುತ್ತಾನೆ ಶ್ವೇತಯುತ ಮನೆಗೆ ಬಂದಾಗ ಅವನಪ್ಪ. ಅದೆಂಥದ್ದು ಅಂಥದ್ದೊಂದು ಗೊತ್ತೇ ಇಲ್ಲ ಅಂತಾನೆ ಅವನು. ಈಗೊಂದುಂಟ, ಒಂದು ತಿಳಿದಾಗ ಎಲ್ಲ ಗೊತ್ತಾಗುವುದು ಅಂತಿದ್ರೆ ನಾವು ಇಷ್ಟೆಲ್ಲ 12 ವರ್ಷ ಕೂತ್ಕೊಳ್ಳೋದು ಯಾಕೆ ಅಲ್ಲಿ ಮತ್ತೆ ಹೋಗಿ? ಅದು ಒಂದು ತಿಳ್ಕೊಂಡ್ಬಿಟ್ರೆ ಎಲ್ಲ ಗೊತ್ತಾಗಿ ಹೋಯ್ತಲ್ಲ, ಮತ್ತೆ ಎಲ್ಲ ಕಲಿಯುವುದು ಯಾಕೆ ಅಂತಾನೆ. ಅದು ಎಂಥದ್ದು ಗೊತ್ತಾಗಲಿಲ್ಲ ಅವನಿಗೆ. ಆ ಒಂದು ಪರಮೋಚ್ಚವಾದ, ಪ್ರಧಾನವಾದ, ಸ್ವತಂತ್ರವಾದ, ಸರ್ವತ್ರ ವ್ಯಾಪ್ತವಾದ ಒಂದು ಭಗವಂತನ ಅರಿವು ಮಾಡಿದರೆ, ಮಾಡಿಸಿಕೊಂಡರೆ ಎಲ್ಲ ಕಡೆಯಲ್ಲಿ ಅವನೇ ಇರುವುದಲ್ಲ, ಮತ್ತೆಂಥದ್ದು ಗೊತ್ತಾಗುವುದಿಲ್ಲ ಅಂದ್ರೆ. ಎಲ್ಲವೂ ಅವನ ಅಧೀನ ಅಲ್ವಾ, ಮತ್ತೆಂತ ಗೊತ್ತಾಗಲಿಲ್ಲ ಅಂದ್ರೆ. ಎಲ್ಲವೂ ಅವನಿದ್ದಿಂದೇ ಬಂದದ್ದಲ್ವಾ ಜಗತ್ತು, ಮತ್ತೇನು ಗೊತ್ತಾಗುವುದು ಆಗುದಿಲ್ಲ ಅಂದ್ರೆ ಮತ್ತೆ ಗೊತ್ತಾಗ್ಲಿಬೇಕಲ್ಲ ಅಂದ. ಓ ಹಾಗೆ, ಮತ್ತೆ ಹಾಗೆ ಪ್ರಧಾನವಾದ ಒಂದು ಅಂಶವನ್ನು ತಿಳ್ಕೊಂಡ್ಬಿಟ್ರೆ, ಇವತ್ತು ನೀವು ಮೈಸೂರು ನೋಡಿದ್ದೇವೆ ಅಂತೀರಿ, ಪೂರ ನೋಡಿ ಆಗಿದೆ ಅಂತೀರಿ. ಎಲ್ಲ ಪೂರ ಮೈಸೂರು ನೋಡ್ಲಿಕ್ಕೆ ಆಗ್ತದ? ಹೊಂಡ ಹಳ್ಳ ತೋಡು ಎಲ್ಲ, ಗುಹೆ ಗವಿ ಮಾಟೆ ಹೊಂಡ ಎಲ್ಲ ನೋಡ್ಲಿಕ್ಕೆ ಆಗುತ್ತೋ? ನೋಡ್ತಾರೋ? ಏ ಅದೆಂತದ್ರಿ, ಮತ್ತೆ ಮೈಸೂರೆಲ್ಲ ನೋಡಿದ್ವಿ ಅಂದೆಂತ? ಅದೊಂದು ಮಹಿಷಾಸನ ನೋಡುವುದು, ಮತ್ತೊಂದು ಬೆಟ್ಟ ನೋಡುವುದು, ಮತ್ತೊಂದು ಅರಮನೆ ನೋಡುವುದು, ಮತ್ತೊಂದು ಪ್ರಾಣಿಗಳಿದ್ದಾವಲ್ಲ ಅವುಗಳನ್ನು ನೋಡುವುದು. ಆಯ್ತು, ಮತ್ತೆಂತುಂಟು ಕೇಳ್ತಾರೆ. ಮತ್ತೆಂತುಂಟು ಕೇಳ್ತಾರೆ? ಇಷ್ಟೇ ಇಷ್ಟೇ, ಮತ್ತೆಂದು 4-5 ವರೆ ಅರಮನೆಗಳು, 4-5 ಗೋರಿಗಳು ಇದ್ರೆ ಕೆಲವು, ಮತ್ತೊಂದಿಷ್ಟು ಪ್ರಾಣಿಗಳು. ಆಯ್ತಲ್ಲ, ಅಂದ್ರೆ ಪ್ರಧಾನವಾದದ್ದನ್ನು ನೋಡಿದರೆ ಎಲ್ಲ ನೋಡಿದ್ದು ಅಂತ ಹೇಳಿದಾಗ ಆಗ್ಲಿಲ್ಲ. ಏಕ ವಿಜ್ಞಾನೇನ ಸರ್ವ ವಿಜ್ಞಾನ, ಏಕ ಅಂದ್ರೆ ಪ್ರಧಾನ ಅಂತ ಅರ್ಥ. ಏಕೆ ಮುಖ್ಯ ಅನ್ಯ ಕೇವಲ ಅಂತ, ಮುಖ್ಯವಾದದ್ದು ನೋಡಿದ್ರೆ ಎಲ್ಲ ನೋಡಿದಂತೆ ಆಗ್ಲಿಲ್ವಾ? ಆಯ್ತು, ಉಡುಪಿ ಉಡುಪಿ ಎಲ್ಲ ನೋಡಿ ಆಗಿದೆ ಅಂತಾರೆ. ಉಡುಪಿ ಎಲ್ಲ ನೋಡ್ಲಿಕ್ಕೆ ಎಲ್ಲಿ ಆಗತ್ತೆ? ಏನೋ ತಟ್ಟಿರಾಯ ನೋಡ್ತಾರೆ, ಕಟ್ಟಿಗೆ ರಥ ನೋಡ್ತಾರೆ, ಎಲ್ಲ ನೋಡಿ ಅಂತ ಹೇಳ್ತಾರೆ, ಮುಗೀತಲ್ಲ ಅಷ್ಟೇ. ಇನ್ನೇನು ತೊಂಡಿಗೆ ಹೇಳ್ತಾರೆ, ಮತ್ತೇನಿಲ್ಲ. ಹಾಗೆ ದೊಡ್ಡದಾದ ಸಂಗತಿ ನೋಡಿದಾಗ ಎಲ್ಲ ನೋಡಿದಂತಾಗುತ್ತೋ, ಇಡೀ ಪ್ರಪಂಚದಲ್ಲಿಯೇ ಹಿರಿದಾದ ಸಂಗತಿ ಭಗವಂತನನ್ನು ತಿಳಿದಾಗ ಎಲ್ಲ ಯಾಕೆ ಗೊತ್ತಾಗುವುದಿಲ್ಲ ಕೇಳ್ತಾರೆ. ಪ್ರಾಧಾನ್ಯ ವ್ಯಪದೇಶ, ವಿಕಾರದ ವ್ಯಪದೇಶ, ಇದೆಲ್ಲ ರೂಢಿಗಳು, ಕ್ರಮಗಳು. ಅದರಿಂದ ಭಗವಂತನ ಅರಿವು ಬಂತು ಅಂದ್ರೆ ವಿಷ್ಣು ಜ್ಞಾನ, ಪ್ರವಿಷ್ಟವಾದ ಜ್ಞಾನ. ನಿಜವಾಗಿ ತಿಳಿಬೇಕಾದ್ದು ಒಳಗಿರುವ ಸಂಗತಿಯನ್ನು. ಒಳಗಿನ ಸಂಗತಿ ಗೊತ್ತಾದ್ರೆ ಹೊರಗಿನ ಸಂಗತಿ ಗೊತ್ತಾದ ಹಾಗೆ, ಗೊತ್ತಾಗದಿದ್ರು ಪರವಾಗಿಲ್ಲ ಅಂತಾರೆ. ಅದರ ಕೆಲಸಗಾರಿಕೆಯನ್ನು ಅರಿತುಕೊಂಡರೆ ಮತ್ತೆ ವಿಷಯ ಏನು ಗೊತ್ತಿರ್ಲಿಕ್ಕುಂಟು? ವಿದ್ಯುತ್ತನ್ನು ಬಳಸುವ ವಿಧಾನವನ್ನು ಸರಿಯಾಗಿ ಒಬ್ಬ ತಿಳುಕೊಂಡ್ರೆ ಮತ್ತನ್ನು ಯಾವ ಯಂತ್ರದಲ್ಲಿ ಜೋಡಣೆ ಮಾಡಿಕೊಂಡು ಅದನ್ನು ಹೇಗೆ ಬೇಕಾದ್ರೂ ದುಡಿಸಿಕೊಳ್ಳಬಲ್ತಾನೆ. ಯಾಕೆ? ವಿದ್ಯುತ್ತಿನ ಗುಣಧರ್ಮಗಳು ಪೂರ್ತಿ ಗೊತ್ತುಂಡವನು. ಅದು ಕೆಲಸ ಮಾಡುವ ವಿಧಾನ, ಅದನ್ನು ಪಡೆಯುವ ಕ್ರಮ, ಅದನ್ನು ಉಪಯೋಗಿಸುವ ರೀತಿ, ಅದನ್ನು ಹೊರಗೆ ತರತಕ್ಕ ಕ್ರಮಗಳು ಎಲ್ಲವನ್ನ ಅರಿತದ್ದರಿಂದ ವಿದ್ಯುತ್ತಿನ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತಿದ್ರೆ ಯಾವ ಯಂತ್ರದಲ್ಲಿ ಅದನ್ನು ತೊಡಗಿಸಿ ದುಡಿಸಿಕೊಳ್ತಾನ. ಅದು ಒಂದು ಗೊತ್ತಿಲ್ಲದಿದ್ರೆ ನೀವು ಎಷ್ಟು ಯಂತ್ರ ತಂತ್ರಗಳನ್ನೆಲ್ಲ ಕಲಿತಿದ್ರು ಅದು ವ್ಯರ್ಥ. ಮೊದಲು ಉಪಯೋಗಿಸತಕ್ಕ ವಸ್ತು ಗೊತ್ತಾಯ್ತೋ ಕೇಳ್ತಾನೆ, ಅದು ಗೊತ್ತಿಲ್ಲ ಆದ್ರೆ. ಅದರಿಂದ ಭಗವಂತ ಹೇಳಿದ, ಪ್ರವಿಷ್ಟವಾದ ಭಗವಂತನ ಅರಿವಿನ ಒಡೆಯನೆ ನಿನಗೆ ಪ್ರಪಂಚದ ಅರಿವನ್ನು ಕೊಡ್ತೇನೆ. ಅದರಿಂದ ಜ್ಞಾನಂ ಅಂದ್ರೆ ಲೋಕಜ್ಞಾನ, ವಿಜ್ಞಾನ ಅಂದ್ರೆ ವಿಷ್ಣು ಜ್ಞಾನ, ಅಲೌಕ ಜ್ಞಾನ ಅಲೌಕಿಕವಾದ ಜ್ಞಾನ, ಜ್ಞಾನ ಅಂದ್ರೆ ಸಾಮಾನ್ಯವಾದ ಜ್ಞಾನ, ವಿಜ್ಞಾನ ಅಂದ್ರೆ ವಿಶೇಷವಾದ ಜ್ಞಾನ, ಜ್ಞಾನ ಅಂದ್ರೆ ಸುಮ್ಮನೆ ಶಾಸ್ತ್ರದಿಂದ ಬರತಕ್ಕ ಜ್ಞಾನ, ವಿಜ್ಞಾನ ಅಂದ್ರೆ ಶಾಸ್ತ್ರದಿಂದ ಬಂದ ಅನುಭವವನ್ನು ಚಿಂತನೆಯನ್ನು ಗಟ್ಟಿ ಮಾಡಿಕೊಂಡು ಸ್ವಸಾಕ್ಷಾತ್ಕಾರದಿಂದ ಕಂಡ ಜ್ಞಾನಕ್ಕೆ ವಿಜ್ಞಾನ ಅಂತ ಕರೀತಾರೆ. ಅದರಿಂದ ಜ್ಞಾನ ಅಂದ್ರೆ ಹೊರಗಿಂದ ಎಲ್ಲವನ್ನು ತಿಳ್ಕೊಳ್ಳುವಂಥದ್ದು, ವಿಜ್ಞಾನ ಅಂದ್ರೆ ಒಳಗಿಂದ ತಿಳ್ಕೊಳ್ಳುವಂಥದ್ದು. ಅಂತರಜ್ಞಾನದು ಬಾಹ್ಯ ಜ್ಞಾನ ಅಲ್ಲ, ಅದು ಒಳಗಿಂದ ಉದ್ಬೋಧವಾಗುವಂಥದ್ದು. ಜ್ಞಾನ ಅಂದ್ರೆ ಕೇವಲ ಪರೋಕ್ಷವಾದದ್ದು, ಯಾರೋ ಹೇಳಿದ್ದು ಕೇಳಿದ್ದು ಅದನ್ನರ ಬಗ್ಗೆ ಉರುಹೊಡೆದದ್ದು. ವಿಜ್ಞಾನ ಅಂದ್ರೆ ತನಗೆ ಕಂಡದ್ದು, ತಾನೇ ನೋಡಿದ್ದು, ತನ್ನ ಅಂತರಂಗದ ದರ್ಶನದಲ್ಲಿ ಹಾದು ಹೋದದ್ದು, ತನ್ನ ಧ್ಯಾನ ಚಕ್ಷುಷಿಗೆ ತೋರಿಸಿಬಿಟ್ಟದ್ದು. ಹೀಗೆ ಎಲ್ಲ ಅರ್ಥದಲ್ಲಿ ಇದನ್ನಿಟ್ಟುಕೊಂಡು ಕೃಷ್ಣ ಯಜ್ಞಾತ್ವ ನೇಹ ಭೂಯೋನ್ಯದ ಜ್ಞಾತವ್ಯ ಮಮ ಶಿಷ್ಯತೆ ಅಂದ. ಇಲ್ಲಿ ಇನ್ನೇನು ತಿಳಿಲಿಕ್ಕಿಲ್ಲ ಅಂದ. ಇಲ್ಲಿ ಅಂದ, ಇಹ ಅಂದ, ನ ಇಹ ಭೂಯ ಅನ್ಯತ್, ಇಲ್ಲಿ ಮತ್ತೆ ಬೇರೆ ಏನೋ ಇದು ತಿಳಿದ ನಂತರ ಜ್ಞಾತವ್ಯಂ ಅವಶಿಷ್ಯತೆ ನ, ಇನ್ನು ಉಳಿದದ್ದಿಲ್ಲ. ಅವಶೇಷ ಅಂದ್ರೆ ಉಳಿಯುದು. ಇದನ್ನು ಹೊರತುಪಡಿಸಿ ಇಲ್ಲಿ ಮತ್ತೆ ಏನು ಸಹ ತಿಳಿಲಿಕ್ಕೆ ಬಾಕಿ ಇಲ್ಲುವುದಿಲ್ಲ. ಯಾಕೆಂದ್ರೆ ಒಂದು ವಿಚಿತ್ರವಾಗಿರತಕ್ಕ ಭಗವಂತನ ಪರಿಚಯವನ್ನು ನಿನಗೆ ಸ್ಪಷ್ಟವಾಗಿ ಮಾಡಿಸಿರ್ತೇನೆ, ಅದನ್ನು ಪ್ರತ್ಯೇಕವಾಗಿ ಮಾಡಿಸಿರ್ತೇನೆ, ಅದನ್ನು ಅತ್ಯಂತ ಎತ್ತರದಲ್ಲಿ ಮಾಡಿಸಿಕೊಡ್ತೇನೆ. ಅದನ್ನ ದೇವರ ಅರಿವು ಒಂದು ಚೆನ್ನಾಗಿ ಬಂತು ಅಂದ್ರೆ ಮತ್ತೆ ಯಾವ ವಸ್ತುವಿನಲ್ಲಿಯೂ ವ್ಯಕ್ತಿಯಲ್ಲಿಯೂ ಅದರ ಪ್ರವೇಶವನ್ನು ನೋಡಿಕೊಂಡಾಗ ಅದರ ಎಲ್ಲ ಗುಣಲಕ್ಷಣಗಳನ್ನು ಅರಿತುಕೊಳ್ಳಿಕ್ಕೆ ಬರ್ತದೆ ಅಂತ ಅರ್ಥ. ಇದನ್ನು ಹೇಳಲಿಕ್ಕೋಸ್ಕರ ಕೃಷ್ಣ ಅರ್ಜುನನಿಗೆ ಹೇಳಿದೆ ಯಜ್ಞಾತ್ವ ಅಂದ. ಇದನ್ನು ಮಾತ್ರ ತಿಳ್ಕೊಳ್ಬೇಕು ಅಂದ. ತಿಳಿಯದೆ ಅಂದ್ರೆ ಸುಮ್ಮನೆ ಹೇಳಿದ್ದಾರೆ,
ಕೇಳಿದ್ದಾರೆ ಆಯ್ತು. ಕೇಳಿದ್ರಿಂದ ಕೇಳಿದ್ರಿಂದ ಏನು ಆಗುವುದಿಲ್ಲ, ಕೇಳಿದರಿಂದ ಕೇಳಿದ್ದಾನೆ ಆಗ್ತದಷ್ಟೇ. ಮತ್ತೆ ಮತ್ತೆ ಅದನ್ನು ಮೆಲುಕು ಹಾಕಿದ್ದರಿಂದ ಕೇಳಿದ್ದಾನೆ ಎನ್ನುವುದು ಅವನಿಗೆ ಗೊತ್ತಾಗ್ತದೆ. ಆದ್ರಿಂದ ಮೊದಲು ಕೇಳುವಾಗ ಕೇಳಿಸಿದಂತೆ ಆಗುವುದು ಮಾತ್ರ, ಇನ್ನೊಮ್ಮೆ ಅದನ್ನು ಬಹಳ ತಡವಾಗಿ ಕೇಳಿದಾಗ ಆಗ ಅವನಿಗೆ ಆಶ್ಚರ್ಯ ಆಗ್ತದೆ, ನಾನಿದನ್ನು ಕೇಳಿದ್ದೇನಾ ಇಲ್ವಾ, ಕೇಳಿದೋ ಕೇಳಿದಾಗೆ ಉಂಟಲ್ವಾ ಅಂತ ಕಾಣುತ್ತೆ. ಮತ್ತೊಮ್ಮೆ ಅದನ್ನು ಕೇಳಿದಾಗ ಅಲ್ಲ ಇದು ಕೇಳಿದ್ದೆ, ಇದು ಸರಿ ಕೇಳಿದ್ದೇನೆ ಗಟ್ಟಿಯಾಗ್ತದೆ. ಮತ್ತೆ ಕೇಳಿದಾಗ ಅದರ ಮೇಲೆ ವಿಮರ್ಶೆ ಶುರುವಾಗುತ್ತೆ. ಅದರಿಂದ ಕಡಿಮೆ ಅಲ್ಲದೆ ಮೂರು ನಾಲ್ಕು ಬಾರಿ ಆಗ್ಬೇಕು. ಅದರಿಂದ ವೇದಕ್ಕೆ ಆದಿತ್ಯ ದ್ವಾದಶ ವೃತ್ತೇ ಹೇಳಿತ್ತು. ಹನ್ನೆರಡು ಬಾರಿ ವೇದದ ಚಿಂತನೆ ಮಾಡದೆ ಅವನು ಒಬ್ಬ ವೇದ ಚಿಂತಕ ಆಗುವುದೇ ಇಲ್ಲ. ಹನ್ನೆರಡು ಬಾರಿ ಚಿಂತನೆ ಮಾಡುವುದು ಅಂದ್ರೆ ಉರುವಡಿಯುವುದಲ್ಲ, ಹೇಳಿದ್ದೆ ಹೇಳುವುದಲ್ಲ. ಹಾಗಾದ್ರೆ ಇವತ್ತೇ ಒಂದು ಮಂತ್ರವನ್ನು ಹನ್ನೆರಡು ಸರ್ತಿ ಹೇಳುತ್ತೇನೆ, ಅದಾಗಲಿಲ್ಲ ಅಂತ, ಅದು ಉಪಯೋಗ ಆಗಲಿ, ಅದು ಸರಿಯೇ ಅಲ್ಲ. ಸಂಪೂರ್ಣವಾಗಿ ವೇದದ ಶ್ರವಣವನ್ನು ಮಾಡಿ ಮತ್ತೆ ಪುನಃ ಆರಂಭ ಮಾಡುವುದು ಎರಡನೇ ಹಂತ. ಮಗದೊಮ್ಮೆ ಅದರ ಚಿಂತನೆ ಮಾಡುವುದು, ಆಗ ಇನ್ನೂ ಹೆಚ್ಚಿನ ಅರ್ಥಗಳು, ಅದರ ಛಾಯೆಗಳು, ಇನ್ನೂ ಹೆಚ್ಚಿನ ದೃಢತೆಗಳು, ಇನ್ನೂ ಸ್ಪಷ್ಟತೆಗಳು ಆಗಲಿಕ್ಕೆ ಶುರುವಾಗ್ತವೆ. ಹೀಗೆ ಕಡಿಮೆ ಅಂದರೆ ಮೂರು ಬಾರಿಯಾದರೂ ವೇದದ ಚಿಂತನೆ ಮಾಡಿದಾಗ ಅವನಿಗೆ ಜ್ಞಾನ ಕೇಳಿದೆ ಅಂತ ಆಗುತ್ತೆ. ಅದಕ್ಕೆ ಜ್ಞಾತ್ವ ಅಂದತ್ತು. ತಿಳಿದರೆ ಮಾತ್ರ ಆಗುವುದು, ಕೇಳಿದರೆ ಆಗುವುದಿಲ್ಲ. ಹಿಂದೆ ಕೃಷ್ಣ ಹೇಳಿದ್ದು ಶೃಣು ಅಂತ, ಕೇಳು ಅಂತ, ಎಷ್ಟುತ್ವ ಅಂತ ಆಗಬೇಕಿತ್ತು ಈ ವಾಕ್ಯ ಮಾಡಿದರೆ. ಯಾವುದನ್ನು ಕೇಳಿದಾಗ ಇನ್ನೇನು ಕೇಳುವಂಥದ್ದು ಉಳಿಯುವುದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಕೇಳುವುದು ಎಷ್ಟು ಸರ್ತಿ ಕೇಳಿದ್ರು ಒಂದೇ ಅಂತ ಹೇಳ್ತಾನೆ, ನೂರು ಸರ್ತಿ ಕೇಳಿದ್ರು ಒಂದೇ. ಯಾಕೆ, ತಲೆ ಮಾತ್ರ ಇಲ್ಲಿ ಇರುವುದು, ಮನಸ್ಸು ಇಲ್ಲಿಲ್ಲ, ಮತ್ತೇನು ಮಾಡುದು? ಆದ್ರಿಂದ ಕೇಳುವುದು ಏನು ಮಾಡುದು? ಕಿವಿ ಕೊಟ್ಟಿದ್ದೇವೆ ನಾವು, ಮತ್ತೆ ಕಿವಿಯೇ ಕೊಟ್ಟು ಬಿಟ್ಟಿದ್ದೇವೆ, ಮನಸ್ಸು ಕೊಡ್ಲಿಲ್ಲ. ಕಿವಿ ಹತ್ರ ಹೇಳಿಬಿಟ್ಟಿದೆ ನೀನು ಕೇಳ್ತಾ ಕೂತ್ಕೋ, ಕೇಳಿದಾಗ ಆಗ್ತದೆ, ಮತ್ತೆ ಕೇಳಿದ್ದು ಆಯ್ತಾ ಇಲ್ವ, ಮತ್ತೆ ಮನಸ್ಸಿನ ಬೇರೆ ಕೆಲಸವೂ ನಡೀತದೆ, ಅದಾಗ್ಲಿಲ್ಲ. ಆದ್ರಿಂದ ಅಪರಾಧದ ಪಟ್ಟಿಯಲ್ಲಿ ಅದನ್ನು ಹಾಕ್ತಾನೆ. ಭಗವತ್ ಚಿಂತನೆಯನ್ನು ಮಾಡ್ತಾ ಇರುವಾಗ ಬೇರೆ ಕಥೆಯನ್ನು, ಬೇರೆ ಕೆಲಸವನ್ನು ಮಾಡ್ತಾ ಇರುವುದು ಅಂತಾದ್ರೆ ಅದೊಂದು ದೊಡ್ಡ ಅಪರಾಧ ಅಂತ. ಯಾವುದಕ್ಕೆ ಕೇಳಿದ್ರೆ, ದೇವರ ಚಿಂತನೆ ಕೇಳುವುದಕ್ಕೆ ಮಾಡಿದ್ದ ಅವಮಾನ ಅಂತ. ನೀವು ಬತ್ತಿ ಮಾಡಿದ್ದಕ್ಕೆ, ಪುಷ್ಪ ಕಟ್ಟಿದ್ದಕ್ಕೆ ಏನು ತೊಂದರೆ ಆಯ್ತು ಹೇಳುವುದೇ ಇಲ್ಲ, ಅದು ಒಳ್ಳೇದೇ ಆಯ್ತು, ಚಂದ ಆಯ್ತು ಅದು. ಯಾಕೆಂದ್ರೆ ಏನೇನು ಬಾಯಿ ಬಂದದ್ದು ಮಾತಾಡ್ತಾ, ಬತ್ತಿ ಹೊಸೆಯುವುದಕ್ಕಿಂತ, ಪುಷ್ಪ ಕಟ್ಟುವುದಕ್ಕಿಂತ ದೇವರ ಕಥೆ ಕೇಳ್ತಾ ಮಾಡಿದ್ದಲ್ಲ ಅಂತ. ಪುಷ್ಪ ಕಟ್ಟಿದ್ದು ಬತ್ತಿ ಹೊಸೆದದ್ದು ಒಳ್ಳೇದೇ ಆಯ್ತು, ಆದ್ರೆ ದೇವರ ಕಥೆಗೆ ಅವಮಾನ ಮಾಡಿದ್ದೇನೋ, ಪಾಪ ಮಾತ್ರ ದೊಡ್ಡದು ಬಂತು ಅಂದ. ಇದೆಂತ ಮಾಡುವ ಈಗ, ಅದು ಸರಿ ಆಯ್ತು, ಇದು ತಪ್ಪಿ ಆಯ್ತು. ಹೌದು, ಮಾಡಿದ ಉದ್ದೇಶ ಏನು? ನೀವು ಬತ್ತಿ ಕಟ್ಟಿದ್ದಕ್ಕೆ, ಹೂ ಕಟ್ಟಿದ್ದಕ್ಕೆ ಕೂತದ್ದೋ, ಶ್ರವಣ ಮಾಡಲಿಕ್ಕೆ ಕೂತದ್ದೋ ಅಂತ ಕೇಳಿದ್ರು. ಉದ್ದೇಶ ಅಲ್ಲಿರು, ನಾವು ಶ್ರವಣಕ್ಕೆ ಅಂತ ಕೂತಿದ್ರೆ ಅದು ತಪ್ಪಿ ಹೋಯ್ತು, ಅದಕ್ಕೆ ಅಂತ ಕೂತು ಒಂದೊಮ್ಮೆ ಶ್ರವಣ ಮಾಡ್ತಾ ಇದ್ರೆ ಅದು ಒಳ್ಳೇದೇ ಇತ್ತು. ಅದನ್ನು ಯಾವ ಕರ್ಮದ ಮೇಲೆ ನಮ್ಮ ಪ್ರಯೋಗ ಅಥವಾ ಪ್ರವೇಶ ಅಂತ ನೋಡಬೇಕು ಅಂತಾನೆ. ಆ ಲೆಕ್ಕದಲ್ಲಿ ದೇವರ ನಾಮಸ್ಮರಣೆಯಿಂದ ಎಲ್ಲ ಕೆಲಸ ಮಾಡಿ, ಆದರೆ ಹರಿಕತೆ ಕೇಳುವಾಗ, ದೇವರ ಚಿಂತನೆ ಮಾಡುವಾಗ ನಾಮಸ್ಮರಣೆ ನಿಲ್ಲಿಸಿ ಅಂತ. ನಾವು ಕೈಬೆರಳು ಮಾಡಿಸ್ತಾ ರಾಮರಾಮ ಹೇಳ್ತಾ ಇರೋದು, ಇದು ಕೇಳ್ತಾ ಇರುವಾಗ ಆಗಲಿ ಅಂದರೆ ಅದು ಆಗೋದಿಲ್ಲ ಅಂತ. ಯಾಕೆ, ಮನಸ್ಸು ಸ್ಮರಣೆಗೆ ಕೊಟ್ಟಿಯೋ ನಾಮಸ್ಮರಣೆಗೋ, ಮನಸ್ಸು ಚಿಂತನೆಗೆ ಕೊಟ್ಟಿಯೋ? ಅದಕ್ಕೋಸ್ಕರ ಕೃಷ್ಣ ಕಿವಿ ಎಳೆದು ಹೇಳಿದ್ದು ಅದಕ್ಕೆ, ಅಯ್ಯ ನೀನು ಕೇಳಿದ್ರೆ ಸಂಗತಿ ಆಗಲಿಲ್ಲ, ದೊಡ್ಡ ಸಂಗತಿ ಅಲ್ಲ, ನೀನು ತಿಳ್ಕೊಳ್ಬೇಕು ಜ್ಞಾತ್ವ. ತಿಳಿದರೆ ಮತ್ತೆ ತಿಳಿಲಿಕ್ಕಿಲ್ಲ, ಕೇಳಿದರೆ ಕೇಳಿದರೆ ಮತ್ತೆ ಕೇಳಲಿಕ್ಕಿರ್ತದೆ. ಎಷ್ಟು ಸರ್ತಿ ಭಾಗವತ ಕೇಳಿದ್ರೂ ಮುಗಿಯಿತು ಅಂತ ಆಗುವುದಿಲ್ಲ. ಯಾಕೆ, ಹೊಸ ಹೊಸ ವಿಷಯಗಳು ಅದರಲ್ಲಿ ಮತ್ತೂ ಕಾಣುತ್ತವೆ. ಹೇಳುಗ ಒಬ್ಬನೇ ಇರಬೇಕು, ಆಗ ಕೇಳುಗ ಹತ್ತು ಸರ್ತಿ ಕೇಳಿದ್ರೂ ಕಮ್ಮಿ ಆಗತ್ತೆ. ಯಾರ್ಯಾರೋ ಹೇಳುವುದು ಕೇಳ್ತಾ ಇದ್ರೆ ಉಂಟಲ್ಲ, ಎಷ್ಟು ಕೇಳಿದ್ರೂ ನಿಲ್ಲುವುದಿಲ್ಲ. ಯಾಕೆ ಕೇಳಿದ್ರೆ, ಅದು ಒಬ್ಬ ಅವರಿಗೆ ಇಷ್ಟ ಬಂದದ್ದೇ ಹೇಳುವುದು, ಅವನದ್ದೇ ಯಾವುದು ಉಪಕಥೆಗಳು, ಅಲ್ಲಿದ್ದಿನ ಯಾವುದೋ ಚಿಂತನೆಗಳು, ಅದನ್ನೇ ಹೇಳ್ತಾನೆ. ಹೀಗೆ ಮಾಡ್ತಾ ಹೋದ್ರೆ ನಮಗೆ ಖುಷಿ ಆಗುತ್ತೆ, ಏನಂದ್ರೆ ಅವರದ್ದೆಲ್ಲ ವಿಷಯ ಸಿಗ್ತದೆ ಆ ಊರಿದ್ದೆಲ್ಲ ಅಂತ. ನಮಗದೊಂದು ಮತ್ತೊಂದು ರೇಡಿಯೋ ಆಗತ್ತೆ, ಮತ್ತೇನಾಗಲಿಲ್ಲ, ಆ ಊರಿನ ರೇಡಿಯೋ ಬಂತು ಅಂತ. ಅದರ ಬದಲಿಗೆ ಒಬ್ಬರಿಂದ್ರೆ ಸಮಗ್ರವಾಗಿ ಮತ್ತೆ 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 ಕೇಳಿದಾಗ ಹೇಳುಗನಿಗೆ ಹುಚ್ಚಿಡಿದು ಹೋಗುತ್ತೆ. ಅಯ್ಯ ನಾನು ಹೇಳಿದ್ದನ್ನು ಹೇಳಬಾರದು, ಹೊಸತ್ತು ತಿಳಿಸಬೇಕು, ಹಾಗಾದ್ರೆ ಹೊಸತ್ತು ಹುಡುಕ್ಬೇಕು ಅಲ್ಲಿಂದ. ಯಾಕೆ, ಕೇಳುಗರು ಒಬ್ಬರೇ ಇದ್ದಾರೆ, ಹೇಳುವುದು ಏನನ್ನು ಅಂತ ಹಾಗೆ ಸಿಕ್ಕಿಬಿಡು. ಪ್ರತಿಯೊಬ್ಬರ ಶಕ್ತಿ ಉಡುಗಿ ಹೋಗುವುದು ಎಲ್ಲಿ ಕೇಳಿದ್ರೆ, ಹೇಳಿದ್ದನ್ನೇ ಮತ್ತೊಮ್ಮೆ ಹೇಳಿ ಕೇಳಿದಾಗ. ನಮ್ಮ ಹಾಡುಗಾರಿಗೆಲ್ಲ ಬೇಸರ ಇಲ್ಲ, ಅವ್ರು ಹೇಳಿದ್ದನ್ನೇ ಹೇಳುವುದು, ಜನ ಕೂಗುವುದು ಅದಕ್ಕೆ ಮತ್ತೊಮ್ಮೆ ಹೇಳಿ, ಇನ್ನೊಮ್ಮೆ ಹೇಳಿ, ಮಗದೊಮ್ಮೆ ಹೇಳಿ, ಜನಕ್ಕೂ ಆ ರಾಗ ಖುಷಿ ಆಗುತ್ತೆ, ನಿದ್ದೆ ಬರ್ಲಿಕ್ಕೆ ಹೋಗ್ತದಲ್ಲ, ಮತ್ತೆ ಹೇಳಿ. ಅದಾಗಲಿಲ್ಲ, ಚಿಂತನೆಯಲ್ಲಿ ಹಾಗಾಗುವುದಿಲ್ಲ. ಹೇಳಿದ್ದೇ ಹೇಳಿದ್ರೆ ಚಿಂತನೆ ಅಲ್ಲ, ಚಿಂತನೆಯ ಬಹುಮುಖದ ವ್ಯವಸ್ಥೆಗೆ ಮತ್ತೆ ಮತ್ತೆ ಅನುಸಂಧಾನಕ್ಕೆ ಮನನಕ್ಕೆ ಇಂಬು ಕೊಡುವಂತಹ ತತ್ವಗಳು ದಾರ್ಢ್ಯಕ್ಕೋಸ್ಕರ ಯುಕ್ತಿಯುಕ್ತವಾಗಿ ಹೊಸ ಹೊಸದಾಗಿ ಮತ್ತೆ ಮತ್ತೆ ಆವಿಷ್ಕಾರಗೊಳ್ಳಬೇಕು. ಅದನ್ನು ಕೃಷ್ಣ ಗಟ್ಟಿ ಹೇಳಿಕ್ಕೋಸ್ಕರ ಜ್ಞಾತ್ವ ನೇಹ ಭೂಯವನ್ಯದ ಜ್ಞಾತವ್ಯಂ ಅವಶಿಷ್ಯ. ಮತ್ತೆ
ತುಂಬಾ ಗೆಲ್ಲಿದಕ್ಕೆ ಏನ್ ಸಿಕ್ಕಿ ಬೀಳುವುದಿಲ್ಲ ಅಂತಾನೆ. ಸ್ವಲ್ಪ ಸ್ವಲ್ಪ ಅದರ ದೃಢತೆಗೋಸ್ಕರ ಬರಬಹುದು, ಅದಕ್ಕೆ ಭೂಯಃ ಶಬ್ದಕ್ಕೆ ಮತ್ತೊಂದ್ಲು ಹೆಚ್ಚು ಅಂದ್ಲ. ಹೆಚ್ಚಿನೇನಿಲ್ಲ ಅಂತಾನೆ, ಯಾಕೆ ದೇವರು ಗೊತ್ತಾದಂತ ಹೆಚ್ಚೇನು ಉಂಟು ಮತ್ತೆ. ಇನ್ನು ದೇವರದ್ದೇ ಆಗಿರತಕ್ಕ ಬಹುರೂಪಗಳ ಬಗ್ಗೆ, ಕೆಲವು ವಿಚಿತ್ರವಾದ ಶಕ್ತಿಗಳ ಬಗ್ಗೆ ಇನ್ನೂ ಚಿಂತನೆ ಮಾಡಲಿಕ್ಕೆ ಬರುತ್ತೆ. ಯಾಕೆಂದ್ರೆ ಸಾಯುವವರೆಗೆ ಓದುವುದೇ ಸತ್ ನಂತರ, ಮತ್ತೆ ಹುಟ್ಟಿ ಬಂದಾಗಲೂ ಓದುವುದೇ, ಮತ್ತೆ ಎಲ್ಲಿವರೆಗೆ ಬ್ರಹ್ಮದೇವರು ಪದವಿ ಮುಗಿಯುವವರೆಗೂ ಓದ್ತಾ ಇರ್ತಾರೆ, ಮುಗಿದ ನಂತರ ಮತ್ತೂ ಓದ್ತಾರೆ ಮುಕ್ತರಲ್ಲಿ. ಮುಗಿಯುವುದು ಒಂದೇ ಇಲ್ಲ, ಭಗವತ್ ಚಿಂತನೆಗೆ ಮುಗಿತಾ ಇಲ್ಲ, ಕೊನೆ ಇಲ್ಲ. ಇವತ್ತಿನವರೆಗೂ ಶ್ರುತಿ ಕದಂಬಗಳಿಂದ ರಮೆ ಅನಂತಾನಂತ ಭಗವಂತನ ಗುಣಗಳನ್ನು ವೇದ ರಾಶಿಗಳಿಂದ ಹೆಕ್ಕಿ ಹೆಕ್ಕಿ ಚಿಂತನೆ ಮಾಡ್ತಾನೆ ಇದ್ದಾಳೆ. ಹೊಸತು ಹೊಸತಾಗಿಯೇ ಮಂತ್ರಗಳು ಹೊಸತು, ಚಿಂತನೆಗಳು ಹೊಸತು, ಆವಿಷ್ಕಾರಗಳು ಹೊಸತು, ವ್ಯಕ್ತಿ ಮಾತ್ರ ಒಬ್ಬಳೆ ಆಕೆ. ಅದರಿಂದ ಮುಗಿಯುವುದು ಇಲ್ಲಿಗೆ, ಅದನ್ನ ಮತ್ತು ಆಗ್ತಾ ಇರಲಿ. ಆದ್ರೆ ಹೊಸತು ನಿನ್ನ ಈ ಮಾನುಷ ದೇಹಕ್ಕೆ, ಈ ಮಾನುಷ ಲೋಕಕ್ಕೆ ಅದು ಇನ್ನಿಲ್ಲ, ನಿನ್ನ ಈ ಜನ್ಮಕ್ಕೆ ಅವತಾರಕ್ಕೆ ಅದು ಇಲ್ಲ. ಇನ್ನೆಲ್ಲ ನಿನ್ನ ಇಂದ್ರಾವತಾರವೋ ಮುಂದಿನ ಕಲ್ಪದ ಸಾಧನೆಯೋ ಅದು ಮುಂದುವರಿಯುವಂಥದ್ದೇ ಎನ್ನುವ ನೆಲೆಯಲ್ಲಿ ಕೃಷ್ಣ ಇಹ ಅಂತ ನಿಲ್ಲಿಸಿ ಅವನ ಅರಿವಿಗೆ ಮತ್ತಷ್ಟು ಉತ್ಸಾಹ ತುಂಬುವಂತೆ ಮಾತನ್ನು ಹೇಳುತ್ತಾನೆ ಶ್ರೀಕೃಷ್ಣಾರ್ಪಣಮಸ್ತು.